Shiddas, the ultimate home shopper. GL Trade Center, Puttur, City Arcade, Bendurwell, Mangalore, and Himalaya Prestige, Udupi Manipal Main Road, Udupi. ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇಲ್ಲದ ನಿಯಮಗಳು ಇಲ್ಲಿ ಯಾಕೆ? ಹಾಗಾದ್ರೆ ಇಲ್ಲಿನ ಅವರು ಕಲ್ಲುಕೋರೆಯನ್ನು ನಂಬಿ ಅಥವಾ ಮರಳುಗಾರಿಕೆಯನ್ನು ನಂಬಿ ಬದುಕಲೇಬಾರ್ದ? ಅಥವಾ ಬೇರೆಯವರೊಂದಿಗೆ ಮಿಂಗಲ್ ಆಗಿದ್ದಾರ? ಇಲ್ಲಿ ನಾಗಾರ್ಜುನ ಪ್ಲಾಂಟ್ ಅಲ್ಲಿ ಪರಿಸರ ಮಾಲಿನ್ಯ ಆದ್ರೆ ಅದನ್ನ ಕೇಳುವವರು ಯಾರು ಇಲ್ಲ. ಕೈಗಾ ಪ್ರಾಜೆಕ್ಟ್ ಅಲ್ಲಿ ಪರಿಸರ ಮಾಲಿನ್ಯ ಆದ್ರೆ ಅದನ್ನ ಕೇಳುವವರು ಯಾರು ಇಲ್ಲ. ಮರಳು ತೆಗೆದ್ರೆ ಮಾತ್ರ ಇಲ್ಲಿ ಪರಿಸರಕ್ಕೆ ಹಾನಿ ಆಗ್ತದೆ. ಸೊ ಒಟ್ಟಾರೆಯಾಗಿ ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಹಿಂಸೆಗಳು ಈ ಭಾಗದ ಜನತೆಗೆ ಮಾತ್ರ ಅನ್ನುವಂತಹ ಪ್ರಶ್ನೆ. ಈ ಚರ್ಚೆಗೆ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಅನ್ಸರ್ ಅಹಮದ್ ಅವರು ನಮ್ಮೊಂದಿಗಿದ್ದಾರೆ ಸರ್. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ಸರ್ ಅಹಮದ್ ಅವರೇ, ಸೊ ಈಗ ಏನು ಈ ಪರಿಸರ ಮಾಲಿನ್ಯದ ನೆಪವೋ ಅಥವಾ ಮತ್ತೊಂದು ಮರಳುಗಾರಿಕೆಯನ್ನು ತೆಗಲಿಕ್ಕಿಲ್ಲ, ಸೊ ಇದರ ಕುರಿತಾಗಿ ತಾವೇನು ಹೇಳ್ತೀರಾ? ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಈತ ನಡುವೆ ರಮೇಶ್ ಅನ್ನೋರು ಕೋಲ್ ಸಂಪರ್ಕದಲ್ಲಿದ್ದ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಎಸ್ ಸರ್, ಎಸ್ ಸರ್, ರಮೇಶ್ ಅವರ ಹೇಳಿ. ಹಲೋ ಸರ್. ಹಾ ಹೇಳಿ. ಹಲೋ, ನಾನು ರಮೇಶ್ ಅಂತ ಮಾತಾಡೋದು ಸರ್. ಹ್ಮ್ ಹೇಳಿ ರಮೇಶ್ ಅವರು. ಉಡುಪಿಯಿಂದ ಉಡುಪಿಯಲ್ಲಿ ಇರುದು ನಾನು. ನೋಡಿ, ಮರಳು ನೋಡಿ, ಇವರು ಬೇರೆ ಇದು ನಾಗಾರ್ಜುನ ಇದೆಲ್ಲ ಇದು ಮಾಡ್ತಾರೆ. ಎಷ್ಟು ಸಮಯದಿಂದ ಇದು ವೈದ್ಯ ವಿಷಯದಲ್ಲಿ ನಾನು ಹತ್ರ ಸಹ ಗಾಡಿ ಹಾಕಿದ್ದೀನಿ ನನ್ನ ಮಗನಿಗೆ. ನಾವು ಎಷ್ಟು ಕಷ್ಟ ಬಿಡ್ತಿದ್ದೇವೆ ಸರ್, ಒಂದು ಗಾಡಿ ತೆಗಲಿಕ್ಕಿಲ್ಲ. ಯಾಕಂದ್ರೆ ಕಳ್ಳಗಳಿಂದ ಅವ್ರು ಬರ್ತದೆ ಮಂಗಳೂರಿಂದ. ಈ ಸಾಹೇಬ್ರ ಗಾಡಿ ಅವರು ದಿವಸಕ್ಕೆ ಹತ್ತತ್ತು ನೋಡಿ ತಂದು ಕೊಡ್ತಾರೆ ಇಲ್ಲಿಗೆ. ಅದನ್ನು ಸೇವರಿಲ್ಲ ಇವರಿಗೆ. ನಾನು ಸಹ ಒಂದು ಕಾಂಗ್ರೆಸ್ ಓಟ್ ಹಾಕಿದ್ದೇನೆ. ನಾನು ಕಾಂಗ್ರೆಸ್ ಓಟ್ ಹಾಕೋದಲ್ಲ, ಓಟ್ ಹಾಕಿದೆ ನಾನು. ಆದ್ರೆ ಆ ವಿಷಯ ಹೇಳುದಲ್ಲ ಸರ್, ಒಂದು ಹಾಗಾದ್ರೆ ಜನರನ್ನು ಕಷ್ಟದವರು ಬದುಕುವ ಇದೆಯೇ ಇಲ್ವ? ಹಾಗಾದ್ರೆ ಇವ್ರಿಗೆ ಏನು ಗೊತ್ತೇ ಆಗುದಿಲ್ಲ. ಇವ್ರು ಕರಾವಳಿಗೆ ನಮ್ಮ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಹುಟ್ಟಿದವರಲ್ಲ. ಓದ್ಕರ ಇಲ್ಲಿವರೇ, ನನ್ನ ಕಡ್ಬೆಟ್ಟವ ನಾನು ರಮೇಶ್ ಅಂತ ನಾನು. ಎಷ್ಟು ಬೇಸರ ಆಗ್ತದೆ ನೋಡಿ, ಇದು ವಿಷಯ ಎಲ್ಲ ಕೇಳುವಾಗ ಎಷ್ಟು ಜನ ಈ ಹಿಂದೆ ಇದ್ದಾರೆ ನೋಡಿ. ಒಂದು ಗಾಡಿ ಕೆಂಪು ಕಲ್ಲು ಇದ್ರ ಮುಂದೆ 5,000 ಫೈನ್ ಹಾಕಿದ್ರು. ಸಿಕ್ಕಿದ ಗಾಡಿಯನ್ನು ಗಡಿಯಲ್ಲಿ ಮೊನ್ನೆ ನನ್ನ ಗಾಡಿಯನ್ನು ಹಿಡಿದ್ರು. ಅವ ಯಾರ ಇವ ಇವ ಸರ್ ಓಮ್ ಗಾರ್ಡ್ ಅವ ಗಣಿ ಲೆಕ್ಕ ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಮ್ ಎಲ್ ಇಲ್ವ ಇವ? ಹೌದಲ್ವಾ? ಏನ್ ಹೇಳ್ತೀರಿ ಸರ್ ನೀವು? ನಾನು ಗಾಡಿ ಇನ್ಸ್ಟಾಲ್ಮೆಂಟ್ ಕಟ್ಟದ 5-6 ತಿಂಗಳಾಯ್ತು. ಗಾಡಿ ಒಳಗಿಟ್ಟಿದ್ದೇವೆ ನಾವು. ಹಾಗಾದ್ರೆ ನಾವು ಇಂದ ದರೋಡೆ ಹೊಡೆದ ಇನ್ನು ನಾನು ಅಂದ್ರೆ ವ್ಯವಹಾರ ನಡೆಸಿಲ್ವ ನಮ್ಗೆ ಹೇಳಿ ನೀವು. ಅಲ್ಲ, ಅವ್ರ ಅವರ ಉದ್ದೇಶ ಅಷ್ಟೇ. ಇನ್ನು ಮುಂದೆ ಬಿಲ್ಡಿಂಗ್ ಎಲ್ಲ ಕಟ್ಲಿಕ್ಕೆ ಹೋಗ್ಬೇಡಿ, ಇನ್ನು ಮುಂದೆ ಕೆಲಸ ಮಾಡಬೇಡಿ. ಏನು ಲೋನ್ ಎಲ್ಲ ಮಾಡಿದಿರಲ್ಲ, ಲೋನ್ ಎಲ್ಲ ಮಾಡಿದಿರಲ್ಲ, ಅಲ್ಲಿ ಹೋಗಿ ಕುತ್ತಿಗೆ ಕೊಡಿ ಸಾಕು ಅಂತ. ಅಲ್ಲ, ಆಡಳಿತ ಪಕ್ಷವನ್ನು ಮಾತ್ರ ಹೇಳುದಲ್ಲ, ವಿರೋಧ ಪಕ್ಷ ಅನ್ನೋದು ಎಲ್ಲಿಗೋಯ್ತು ಅನ್ನೋದು ಬೇಕಾಗ್ತದೆ. ಈಗ ಬೇರೆ ಹೊತ್ತಿಗೆಲ್ಲ ಅವರಿಗೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಆಗ್ತದೆ. ಈ ಹೊತ್ತಿನಲ್ಲಿ ಈ ಒಂದು ಸಮಸ್ಯೆಯನ್ನು ಕೇಳುವವರು ಯಾರು? ಯುವಮಾನದಲ್ಲಿ ಇವರು ಮಾಡುದಿಲ್ಲ, ಯುವಮಾನದಲ್ಲಿ ಮಾಡುದಿಲ್ಲ. ಇನ್ನು ನಾನು ಎಲೆಕ್ಷನ್ ಬರ್ತದೆ ನೋಡಿ, ಬರುವ ವರ್ಷ 3-2 ತಿಂಗಳು ಇರುವಾಗ ಇವರು ವೈದ್ಯರನ್ನೆಲ್ಲ ಫ್ರೀ ಮಾಡ್ತಾರೆ, ವೈದ್ಯರನ್ನೆಲ್ಲ. ರಮೇಶ್ ಅವರೇ, ಇವತ್ತು ರಮೇಶ್ ಅವರೇ, ತಮ್ಮ ಮಾತುಗಳಿಗೆ ನಾಗೇಂದ್ರ ರಮೇಶ್ ಅವರೇ, ಇವತ್ತು ನೀವು ಏನ್ ಹೇಳಿದ್ರಿ, ಅಲ್ಲಿ ಗಣಿ ಇಲಾಖೆಯವರು ಗೋಮ್ ಗಾರ್ಡನ್ ನಿಲ್ಸಿದ್ದಾರೆ ಅಂತೇಳಿ. ನಮ್ಗೆ ಇವತ್ತು ನಾವು ಅವರನ್ನ ಕರೆಸಿದ್ದೇವೆ, ಅವ ಗಣಿ ಇಲಾಖೆ ಅಂತೇಳಿ ನಮ್ಗೆ ಇವತ್ತು ಗೊತ್ತಾದದು. ನಾವು ಅಲ್ಲಿ ಹೋಗಿ ಗಣಿ ಇಲಾಖೆಯವರು ಇವ್ರ ಹತ್ರ ಕೇಳಿದಾಗ ಅವ 2,000 ರೂಪಾಯಿ ಡಿಮಾಂಡ್ ಮಾಡುದಂತೆ, ಕಡೆಗೆ 500 ರೂಪಾಯಿ ತಗೊಳ್ಳುದು. ಎಸ್ 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 ರಮೇಶ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ತಮ್ಮ ಮಾತುಗಾಗಿ ಧನ್ಯವಾದಗಳು. ಎಸ್, ಇವತ್ತು ನಾವು ಅದರ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ಕಿತ್ತು. ನಾವು ಇಷ್ಟು ತನಕ ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ಅದನ್ನು ಹಿಡಿತಾ ಇದ್ದಾರೆ ಎಂಬುದನ್ನು ನಮ್ಮ ಗಮನದಲ್ಲಿ ಇತ್ತು. ನಾನು ಇವತ್ತು ಟೌನ್ ಸ್ಟೇಷನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಅದರ ಬಗ್ಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಪೊಲೀಸ್ನವರು ಹಿಡಿದು ಅದನ್ನ ಗಣಿ ಇಲಾಖೆಗೆ ಕಳಿಸಿದ್ರು ಅಂತ ಹೇಳಿ. ನಾವು ಇವತ್ತು ಅವರನ್ನ ಕೇಳ್ಬೇಕಂತ ಹೇಳಿದ್ದೆ ಸರ್, ನಿಮ್ಮ ಇಲಾಖೆಯಿಂದ ಈ ರೀತಿ ಆಗ್ತದೆ ಅಂದ್ರೆ. ನೋಡುವಾಗ ನಾನು ಇವತ್ತು ಕೇಳೋದ್ರೊಳಗೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಫೈನ್ ಅನ್ನು 50,000 ಕಟ್ಟಲಿಕ್ಕೆ ಹೋಗುವಾಗ ಅಲ್ಲಿ ಮಾತಾಡ್ತಾ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ಅಧಿಕಾರಿ ಅದು ಕೋದಂಡರಾಮ್ ಅವರು ಮಾತು ಕೊಟ್ಟರು. ಅದು ನಮ್ಮವರಲ್ಲಿ ಇರುವುದು, ನಾವು ಹೋಮ್ ಗಾರ್ಡನ್ ನಿಲ್ಸಿದ್ದು, ನಾವು ಅಲ್ಲಿ ಸ್ವಲ್ಪ ಸೀರಿಯಸ್ ಆಗುದು. ನೋಡಿ ಈ ರೀತಿ ಅಲ್ಲಿ ಅನಾವಸಲು ಮಾಡ್ತಾ ಇದ್ದಾರೆ ಅಂತೇಳಿ ಕೂಡಲೇ ಅವರನ್ನು ತರಿಸಿದ್ರು.
ನಾವು ಅಲ್ಲಿ ಅವರನ್ನು ತರಾಟೆ ತಗೊಂಡಿದ್ದೇವೆ ಇವತ್ತು, ಅವ್ರಿಗೆ ಸರಿ ಬುದ್ಧಿ ಹೇಳಿದ್ದೇವೆ. ಹೋಮ್ ಗಾರ್ಡ್ ಆಗಿ ಒಂದು ಹೊಟ್ಟೆ ಹೊಡೆಯುವಂಥ ಕೆಲಸವನ್ನು ನೀನು ಮಾಡಿದ್ದಿ ಇವತ್ತು ಅಲ್ಲಿ ಹೇಳಿ. ಇಲ್ಲದಿದ್ದರೆ ನಾನು ಇವತ್ತು ನಮ್ಮ ಟೌನ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಹತ್ರ ಈ ವಿಷಯವನ್ನು ಮಾತಾಡಬೇಕು ಅಂತೇಳಿ ಇದ್ದೇವೆ ನಾವು. ಈ ರೀತಿ ಆಗ್ತಾಯಿದೆ ಸರ್, ನಿಮ್ಮ ಗಮನಕ್ಕೆ ಬಂದಿದೆ ಅಲ್ಲ ಇಲ್ವಾ ಅಂತೇಳಿ ಅವ್ರ ಹತ್ರ ಕೇಳುವ ಅಂತೇಳಿ ನೋಡುವಾಗ ಪೊಲೀಸರಲ್ಲ ಅದು, ಹೋಮ್ ಗಾರ್ಡ್ ಅವರು ಇವರು ಗಾಡಿಯನ್ನು ಬರೀಲಿಕ್ಕೆ ಹೇಳಿದ್ದು. ಮತ್ತೆ ಅವರ ಮಾಹಿತಿಯಲ್ಲಿ ಕೇಳುವಾಗ ಇವರು ಹೊಯ್ಗೆ ಗಾಡಿಯಲ್ಲಿ ಹಣ ತಗೊಳ್ಳದಂತೆ ಜಲ್ಲಿ ಹೋಗುವಾಗ ಈ ಹೋಮ್ ಗಾರ್ಡ್ ಬರೆದಿಡುದು. ಅಂದ್ರೆ ಅದಕ್ಕೆ ಪರ್ಮಿಟ್ ಇದೆ, ಕೆಲವು ಪರ್ಮಿಟ್ ಇಲ್ಲ ಅಂತೇಳಿ ಅಲ್ಲ, ಈ ಜಲ್ಲಿಗಳಿಗೆ ಪರ್ಮಿಟ್ ಕೊಟ್ಟಿದ್ದಾರೆ ಕ್ರಷರ್ಗಳಿಗೆ. ಅಲ್ಲ ಹಾಗಾದ್ರೆ ಈ ಡಾಕ್ಯುಮೆಂಟ್ ಗಳನ್ನ ಅವರು ಡೂಪ್ಲಿಕೇಟ್ ಮಾಡ್ತಾರೆ ಅಂತ ತಾವು ಹೇಳುದಾ? ಈಗೇನು ಫೈನ್ ಕಟ್ಟಿದ್ದಕ್ಕೆ ಈ ಒಂದು ರಿಸಿಪ್ಟ್ ಅನ್ನ ಕೊಟ್ಟಿದ್ದಾರೆ ಅಲ್ಲ, ಗಣಿ ಇಲಾಖೆಯ ರಿಸಿಪ್ಟ್ ಅನ್ನ. ಗಣಿ ಇಲಾಖೆಯದು ಡೂಪ್ಲಿಕೇಟ್ ಅಲ್ಲ ಸರ್, ಅದು 50,000 ರೂಪಾಯಿ ಇವತ್ತು ನಾವು ಸಹ ಕಟ್ಟದಕ್ಕೆ ನಮಗೆ ಸಹ ಅದೇ ಕೊಟ್ಟದ್ದು ಅವರು. 50,000 ಮತ್ತು 20,000. ಇದು ಹೋಮ್ ಗಾರ್ಡ್ನವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ, ಈ ಗಣಿ ಇಲಾಖೆಯ ನೆಪದಲ್ಲಿ ಅವರು ಸಹ ಭಾಳ ಹುಷಾರಿದ್ದಾರೆ. ಈಗ ಸ್ವಲ್ಪ ಅವರು ಸಹ ಲಂಚ ತಗೊಳ್ಳುವಂತ ಅಂದ್ರೆ ಬೇಡ್ಲಿಕ್ಕೆ ನಿಂತ ಹಾಗೆ ಆಗಿದೆ ಅವರು. ಮುಂದೆ ಹೋದ್ರೆ 50,000 ಕೊಡ್ಬೇಕು, ಇಲ್ಲಿ 2,500 ರೂಪಾಯಿ ಕೊಟ್ಟು ಹೋಗುವ. ಇಲ್ಲಿ ಇದ್ರೂ ಸಹ ಇದೆ, ಅಲ್ಲಿ ಹೋದ್ರೂ ಸಹ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖೇನ ಯಾವ ರೀತಿಯಾಗಿ ಇದಕ್ಕೆ ನೀವು ಸ್ಪಂದಿಸ್ತೀರಾ? ನಾವು ಯಾವಾಗ ಮರಳುಗಾರಿಕೆ ಉಡುಪಿ ಜಿಲ್ಲೆಯಲ್ಲಿ ಸ್ಥಗಿತ ಆಗಿದ ಆ ದಿವಸದಿಂದ ಇಂದಿನವರೆಗೆ ನಿರಂತರವಾಗಿ ಈ ವಿಷಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು. ಇದು ಒಟ್ಟಾರಾಗಿ ಹೇಳ್ಬೇಕಂತಂದ್ರೆ ಜಿಲ್ಲಾಡಳಿತದ ಜನವಿರೋಧಿ ನೀತಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಉದ್ದಟತನದ ವರ್ತನೆ, ಸರ್ವಾಧಿಕಾರದ ಧೋರಣೆ ಅಂತ ಹೇಳ್ಬೋದು. ಇದರಲ್ಲಿ ಸಫಲ ಆಗಿರುವಂತದ್ದು ಪಾಪ ಬಡ ಕಾರ್ಮಿಕರು ಹಾಗೂ ಮಧ್ಯಮ ವರ್ಗದವರದ್ದು ಬಿಟ್ಟರೆ ಶ್ರೀಮಂತರಿಗೆ ಏನು ಸಮಸ್ಯೆ ಇಲ್ಲ. ಬೇಡ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದವರು ಪ್ರಮೋದ್ ಮಧ್ವರಾಜರವ್ರದ್ದೇ ಮಣಿಪಾಲದಲ್ಲಿ 28 ಫ್ಲೋರ್ ಬಿಲ್ಡಿಂಗ್ ಆಗ್ತಾ ಉಂಟು. ದಿವಸಕ್ಕೆ 10-15 ಲೋಡ್ ಮರಳು ಬರ್ತದೆ, ಎಲ್ಲಿಂದ ಬರ್ತದೆ ಅದನ್ನು ಕೇಳುವವರು ಯಾರದ ಇದ್ದಾರಾ? ಜಿಲ್ಲಾಧಿಕಾರಿಯವ್ರಿಗೆ ತಾಕತ್ ಇದ್ರೆ ಅದನ್ನು ನಿಲ್ಲಿಸಲಿ ನೋಡೋ ನಾಳೆ. ಎಸ್. ಇದ ನಡುವೆ ಇನ್ನೊಬ್ಬರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಿರ್ವದಿಂದ ಸತೀಶ್ ಅಂತ. ಹೇಳಿ ಸತೀಶ್ ಅವರ. ಏನಿಲ್ಲ ಸರ್, ನಮ್ಮ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯವರು ಶಾಂತಿ ಪ್ರಿಯರು ಅಲ್ವಾ ಸರ್? ಎಸ್ ಖಂಡಿತ. ಯಾವುದೇ ವಿಷಯಕ್ಕೂ ಇದು ಸಪೋರ್ಟ್ ಮಾಡುದಂತ ಇಲ್ಲ. ಖಾಲಿ ನಾವು ಇದು ಮಾಡಿದ್ರೆ ಅಂತ, ಯಾವುದೇ ಸಮಸ್ಯೆ ಆದ್ರೆ ಯಾರಾದ್ರೂ ಒಬ್ರು ಒಂದು ಇಬ್ರು ಎದುರು ಹೋದ್ರೆ ಅವ್ರಿಗೆ ಆಗ ಮರ್ಲಿಯ ಆಯ್ ಪೋಪೆ ದಾಯಗ ಬೋಡ್ತನಂತ ಹಾಗೆ ಹೇಳುವವರೇ ವಿನಃ ಬೇರೆ ಯಾವುದೇ ಒಂದು ಸಮಸ್ಯೆಗೆ ನೋಡಿ. ಅಲ್ಲ, ಈ ಹಿಂದೆ ಇದೇ ಒಂದು ಸಮಸ್ಯೆಗೆ ಬರೋಬ್ಬರಿ 7,500 ಜನ ಒಟ್ಟು ಸೇರಿ ಪ್ರತಿಭಟನೆಯನ್ನ ಮಾಡಿದ್ರು, ಅದನ್ನ ಕೂಡ ಇವ್ರು ಕಿವಿಗೊಡ್ಲಿಲ್ಲ. ಬಹುಶಃ ಇನ್ನು ಕಲ್ಲನ್ನು ಕೈಗೆ ಎತ್ಕೊಂಡ್ರೆ ಮಾತ್ರವಾ ಹಾಗಾದ್ರೆ ಶಾಂತಿಯುತವಾಗಿರ್ತಕ್ಕಂತ ಪ್ರತಿಭಟನೆಗಳಿಗೆ ಯಾಕೆ ಸ್ಪಂದಿಸಲಿಲ್ಲ? ನೋಡಿ, ಘಟ್ಟದ ಮೇಲಿದ ಜನರು ಉಂಟಲ್ವಾ ಸರ್, ಘಟ್ಟದ ಮೇಲಿನ ಜನರು ಪ್ರತಿಭಟನೆಗೆ ಇಳಿದ್ರೆ ಕಲ್ಲನ್ನು ಹಿಡಿತಾರೆ, ನಾವು ಮಾತ್ರ ಹಿಡಿದಿಲ್ಲ ಅಲ್ವಾ ಸರ್? ನೋಡಿ, ಈಗ ಜಲ್ಲಿಕಟ್ಟು ಅಂತ ತಮಿಳ್ನಾಡಲ್ಲಿ ಇಡೀ ರಾಜ್ಯಕ್ಕೆ ರಾಜ್ಯವೇ ಇದಾಗಿ ತಗತಗಿಸಿ ಉರಿತಾ ಇದೆ. ವಿದ್ಯಾರ್ಥಿಗಳು ಕೂಡ ರಸ್ತೆಗಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಕಂಬಳದ ಗದ್ದೆಗಳು ಮಾತ್ರ ಬರಡ್ ಆಗಿದೆ. ಅಲ್ಲ, ಕಂಬಳಕ್ಕೆ ನೋಡಿ, ನಮ್ಮ ಶಿರುವ ಇದು ಊರಲ್ಲಿ ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಂಬಳಕ್ಕೆ ಎಷ್ಟು ಜನ ಒಟ್ಟಾಗ್ತಾರೆ ಸರ್ ಅಲ್ವಾ? ನೋಡಿ, ನಮ್ಮ ಜನರ ಊರಿನ ಜನರ ಮೆಂಟಾಲಿಟಿ ಯಾವುದು ಬೇರೆ. ಅಲ್ಲಿ ತಮಿಳ್ನಾಡಲ್ಲಿ ಜಲ್ಲಿಕಟ್ಟಾಗಿ ಈಗ ಇಡೀ ಕೇಂದ್ರ ಸರ್ಕಾರ ಇದಕ್ಕೆ ಅದು ಎಂತ ಇದು ಮಾಡ್ತಾರೆ. ಈಗಾಗಲೇ ಪರ್ಮಿಷನ್ ಅನ್ನು ಕೂಡ ಕೊಟ್ಟಾಗಿದೆ, ಪ್ರಧಾನಿಯವರೇ ಕೂಡ ಅದು ತಲುಪಿದೆ. ಬಟ್ ಈತ ನಡುವೆ ಈ ಒಂದು ಭೂ ವಿಚಾರದ ಕುರಿತಾಗಿ ಅಥವಾ ಈ ಒಂದು ಗಣಿಗಾರಿಕೆ ಅಥವಾ ಈ ಒಂದು ಮರಳುಗಾರಿಕೆ ವಿಚಾರದ ಕುರಿತಾಗಿ ಕಡೆಯದಾಗಿ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್, ಅದೇ ನೋಡಿ, ಅದೇ ಒಂದೇ ವಿಷಯ ಹೇಳುದಲ್ಲ ನಾನು. ಎಲ್ಲ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಶಾಂತಿ ಪ್ರಿಯರಂತ ಯಾವುದಕ್ಕೂ ಇಳಿಯುದಿಲ್ಲ. ಪ್ರತಿಭಟನೆ ಕಟ್ಟದವರಾಗಿ ನಾವು ಪ್ರತಿಭಟನೆಗೆ ಇಳಿದ್ರೆ ಎಲ್ಲವೂ ಸಕ್ಸಸ್ ಆಗ್ತದೆ. ಎಸ್, ಕಡಿತಗೊಳ್ತು ಅಂತ ಕಾಣಿಸ್ತದೆ ಅನ್ಸರ್ ಅವರಲ್ಲಿ. ಸೊ ಒಟ್ಟಾರೆ ಆಗಿ ಇವತ್ತು ಮಲತಾಯಿ ಧೋರಣೆಯನ್ನ ಈ ಭಾಗದ ಜನತೆ ಅನುಭವಿಸ್ತಾ ಇದ್ದಾರೆ, ಹೌದು ಅಲ್ವೋ? ಖಂಡಿತವಾಗಿ. ಯಾಕಂತಂದ್ರೆ ಮಲತಾಯಿ ಧೋರಣೆ ಅನುಸರಿಸ್ತಿದ್ದಾರಂತ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದೆ ನೋಡಿ. ಉಡುಪಿಯಿಂದ ಯಾವುದೇ ಒಂದು ಕೆಂಪುಕಲ್ಲು ಗಾಡಿ ಪಾದೆಕಲ್ಲು ಗಾಡಿ ಹೊಡೆದ್ರೆ ಪೊಲೀಸ್ನವರಾಗ್ಲಿ ಗಣಿಗಾರಿಕೆಯವರು ಹಿಡಿತಾರೆ. ಮಂಗಳೂರಿನಿಂದ ಮರಳು ತುಂಬಿಸಿಕೊಂಡು ಉಡುಪಿಗೆ ಬರುವ ಗಾಡಿಯನ್ನು
ಒಬ್ಬನೇ ಒಬ್ಬ ಅಧಿಕಾರಿ ಹಿಡಿಯುದಿಲ್ಲ. ಇದ್ರ ಹಿಂದೆ ಏನು ಮರ್ಮ ಇದೆ? ಹಾಗಾದ್ರೆ ಒಂದು ಕಣ್ಣಿಗೆ ರಮೇಶ್ ಅವರೇ, ತಮ್ಮ ಮಾತುಗಳನ್ನು ನಾವು ಸ್ವೀಕರಿಸಿದ್ದೇವೆ. ಈ ನಿಮ್ಮ ಮಾತುಗಳಿಗೆ ಈಗ ಉತ್ತರವನ್ನು ನೀಡ್ತಾ ಇದ್ದಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮೂಲಕ ಜಿಲ್ಲಾಡಳಿತ ಏನ್ ಮಾಡ್ತಿದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆ ನೀತಿಯನ್ನು ಅನುಸರಿಸ್ತಾ ಇದೆ. ಎಲ್ಲ ಬಂದ್ ಮಾಡ್ಲಿ, ಯಾಕೆ ಸುಮ್ಮನೆ ಅಲ್ಲದ ಅವ್ರೇನು ಇಲ್ಲೊಂದು ಕೆಲಸ ಮಾಡಲಿ, ಅವ್ರು ಏನು ಕೊಡ್ತಿದ್ರೆ ನಾವು ಅದು ಕೊಡ್ತೀವಿ, ಭಿಕ್ಷೆ ಆದ್ರೂ ಬೇಡಿ. ಈಗ ಅವರ ಗಾಡಿ ಹಿಡಿಯೋದು, ಮಂಗಳೂರಿಂದ ಬಂದ ಗಾಡಿ ಹಿಡಿಯೋದಿಲ್ಲ ಅಂತಾದರೆ ಏನಾದರೂ ಒಂದು ಇರಬೇಕಲ್ವಾ, ಕಾರಣ ಏನಪ್ಪ? ಅಲ್ಲ, ಭಿಕ್ಷೆ ಬೇಡಿದ್ರೆ ಆನ್ಸರ್ ಅವ್ರು ಈಗ 377 ಆಗ್ತಾರಂತೆ ಪುನಃ. ಹೌದು, ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಬಿಟ್ಟುಕೊಳ್ಳಲಿಲ್ಲ, ಸಾಂಕೇತಿಕವಾದ ಪ್ರತಿಭಟನೆ ಮಾಡಿದ್ದೇವೆ. ಒಂದು ವಾರದ ಕ್ರಮ ಕಾಲಾವಕಾಶವನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದೇವೆ. ಆ ಒಂದು ವಾರದ ಒಳಗೆ ನಮ್ಮ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದ ಪಕ್ಷದಲ್ಲಿ ನಾವು ಉಡುಪಿ ಜಿಲ್ಲೆಯಾದ್ಯಂತ ಸಮಾನ ಮನಸ್ಕ ಸಂಘಟನೆಯವರಿಗೆ ಸೇರಿಕೊಂಡು ಉಗ್ರವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡಿರೋದು ನಮಗೆ ಅನಿವಾರ್ಯ ಆಗ್ತದೆ. ಯಾಕಂತಂದರೆ ಇವರ ಜನವಿರೋಧಿ ನೀತಿ, ಸರ್ವಾಧಿಕಾರತ್ವ ಧೋರಣೆ ನಮಗೆ ಸಹಿಸಿ ಸಹಿಸಿ ಸಾಕಾಗಿದೆ. ಇವರು ಹೇಳುವಾಗ ಕೇಳುವ ಪರಿಸ್ಥಿತಿ ನಾವಿಲ್ಲ. ಬೇಡ, ಒಂದು ವಿಷಯ ಹೇಳ್ತೇನೆ ಕೇಳಿ. ಇವರಿಗೆ CRZ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಮಾಡುವಂಥದ್ದು ಏನಾಗ್ತದೆ, ಪರಿಸರಕ್ಕೆ ಮಾರಕ ಆಗ್ತದೆ, ಹಾಗೂ ಸಮುದ್ರದಲ್ಲಿ ನದಿಯಲ್ಲಿ ಇರುವಂಥ ಎಷ್ಟೋ ಜೀವಸಂಕುಲ ಸಾಯ್ತದೆ ಅಂತ ಹೇಳ್ತಾರೆ. ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಷ್ಟು ನಮ್ಮ ಮೀನು ಸಂಸ್ಕರಣಾ ಘಟಕ ಇದೆ, ಅದರಿಂದ ಹೋಗುವ ನೀರು ಸಮುದ್ರಕ್ಕೆ ಮಾರಕ ಅಲ್ವಾ? ಮಲ್ಪೆಯಲ್ಲಿ ಅದು ಎಷ್ಟೋ ಇದೆ, ನನಗೆ ತಿಳಿದಿರುವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವ್ರದ್ದು ಇದೆ ಒಂದು. ಏನಾಗಿದ್ರೆ ಪಾಪದವನಿಗೊಂದು ಕಾನೂನ, ದುಡ್ಡಿದವ್ರೊಂದು ಕಾನೂನ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾವಂತೂ ಹೋಗುದಿಲ್ಲ, ಒಂದಲ್ಲ ಒಂದು ದಿವಸ ಆ ಫಿಶ್ ಮಿಲ್ಗೆ ಹೋಗೋ ಖಂಡಿತವಾಗಿ ಹುಡ್ತಾನವ. ಆಗ ಗೊತ್ತಾಗ್ತದೆ ಇವರಿಗೆ ಆ ಕಷ್ಟ ಏನಂತೇಳಿ. ಯಾವಾಗಲೂ ದುಡಿಯುವ ಹೊಟ್ಟೆಗೆ ಬಿನ್ನಿಗೊಡಿರಿ, ಹೊಟ್ಟೆಗೆ ಯಾವಾಗಲೂ ಹೊಡಿಬೇಡಿ. ನೀವು ನಿಮ್ಮ ಹತ್ರ ಆದರೆ ಒಂದು ಆದಷ್ಟು ಉಪಕಾರ ಮಾಡಿ. ಈ ಇಂಥ ಎಲ್ಲ ಕಿಡಿಗೇಡ್ತನ ಕೆಲಸ ಮಾಡೋದು ಖಂಡಿತ ನಮ್ಮ ಉಸ್ತುವಾರಿ ಮಂತ್ರಿ ಆದಂಥ ಒಂದು ಪ್ರತಿಷ್ಠಿತ ವ್ಯಕ್ತಿಗಂತೂ ಖಂಡಿತ ಇದು ಶೋಭೆ ತರುವಂಥದ್ದಲ್ಲ. ನಾನು ನೇರವಾಗಿ ಹೇಳ್ತೇನೆ, ಇದ್ರ ಹಿಂದೆ ಇರುವಂಥ ಕುಮ್ಮಕ್ಕು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರದ್ದೇ, ನೇರವಾಗಿ ಹೇಳ್ತೇನೆ. ಇಲ್ಲ ಅಂತ ಹೇಳ್ತೀರಾ? ಈ ಹಿಂದೆ ಈ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಿಗೆ ಹೋಗಿದ್ರು ಮರಳುಗಾರಿಕೆ ವಿಚಾರದ ಕುರಿತಾಗಿ, ಈ ಒಂದು ಕಲ್ಲು ಕೋರೆ ವಿಚಾರ ಕುರಿತಾಗಿ ಈಗ ನಾಡಿದ್ದು ಮತ್ತೊಮ್ಮೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೇಳ್ತಾರೆ, ಯಾಕೆ ಏನಾದ್ರೂ ಹೇಳ್ಬೇಕಲ್ಲ ಬಂದವರು. ಉಡುಪಿ ಜಿಲ್ಲಾಡಳಿತದಲ್ಲಿ ಸೊಲ್ಯೂಷನ್ ಇರುವಂತದ್ದು ಕಲ್ಲು ಕೋರೆದ್ದು ಬೆಂಗಳೂರಲ್ಲಿ ಈಗ ಕಮಿಟಿ ಫಾರ್ವರ್ಡ್ ಮಾಡಬೇಕು. ಉಡುಪಿ ಜಿಲ್ಲಾಧಿಕಾರಿ ಒಂದು ಅಂಗಳದಲ್ಲಿ, ಬೆಂಗಳೂರು ಅಂಗಳದಲ್ಲಿ ಅಲ್ಲ. ಅದು ಇವ್ರಿಗೆ ಏನಾಗಿದೆ ಅಂತ ಒಂದು ವಿಧಾನಸೌಧ ತೋರಿಸಿದ್ರು, ನಾವು ವಿಧಾನಸೌಧ ನೋಡಿದೆವು ನಾವು. ಬೆಂಗಳೂರಿನ ಸಮಸ್ಯೆ ಆಗಿದ್ರೆ ಆಲ್ ಓವರ್ ಕರ್ನಾಟಕ ಬ್ಲಾಕ್ ಆಗ್ತಾ ಇತ್ತು. ಹೌದು, ಇದು ಕೇವಲ ಉಡುಪಿಯ ಸಮಸ್ಯೆ ಆಗಿ ಉಳಿದಿದೆ ಇದೀಗ. ಖಂಡಿತ, ಅದು ನೋಡಿ, ಉಡುಪಿ ಜಿಲ್ಲೆಯಲ್ಲಿ 50,000 ರೂಪಾಯಿ ಫೈನ್ ಲಾರಿಗೆ, ಟೆಂಪೋಗಳಿಗೆ 25,000, ಎಲ್ಲೂ ಇಲ್ಲ. ಅಲ್ಲ, ಮಂಗಳೂರಿನಲ್ಲಿ ಅಷ್ಟು ಸುಲಭವಾಗಿ ಪರವಾನಿಗೆ ಹೇಗೆ ಸಿಗ್ತದೆ? ಒಂದೂವರೆ ತಿಂಗಳ ಹಿಂದೆ ಇದೇ ಉಡುಪಿಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಒಂದು ಪಟ್ಟಿ ಇದೆ ದರ ನಿಗದಿಗೆ, ಇವತ್ತು ಕೂಡ ಇದೆ ಅವರಲ್ಲಿ. ಅದರಲ್ಲಿ ಇದೆ, ಟೆಂಪೋದವರಿಗೆ 4,500 ರೂಪಾಯಿ, ಪಾದಕಲ್ಲು ಹೊಯ್ಗೆ ತಗೊಂಡು ಬಂದ್ರೆ 4,500 ರೂಪಾಯಿ, ಪಾದಕಲ್ಲು ತಗೊಂಡು ಬಂದ್ರೆ 3,000 ಚಿಲ್ಲರೆ, ಅವರ 10 ಎವರೇಜ್ ಪ್ರಕಾರ ಹಾಕ್ತಾರೆ. ಹೌದು, ತಂದರೆ ಅಕ್ರಮವಾಗಿ ತಂದರೆ ಲಾರಿಗಳಿಗೆ 10,000 ಮತ್ತು 11,000 ಚಿಲ್ಲರೆ, ಹೊಯ್ಗೆಗೆ 8,000 ಚಿಲ್ಲರೆ, ಏನೋ ಅದು 4,000. ಹೌದು, ಲಾರಿಗಳಿಗಿದೆ. ಅದನ್ನ ಬಿಟ್ಟು ಏಕಾಏಕಿ ಮೀಟಿಂಗ್ ಮಾಡಿ 1,00,000 ರೂಪಾಯಿ ಹಾಕಿ ಅಂತ ಹೇಳಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಅಷ್ಟು ಬೇಡ ಸರ್, 50,000 ಅಂತೇಳಿ ಈಗ 50,000 ಬಂದು ನಿಂತಿದ್ದಾರೆ. 50,000 ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಉಡುಪಿ ಜಿಲ್ಲೆಯ ಜನರು ಇದ್ದಾರಾ? ಅಂಥ ಒಂದು ದರೋಡೆ ಮಾಡಿ ಕೊಡುವಂಥ ವಸ್ತು ಅದ ಇಲ್ಲಿ. ಇಲ್ಲಿ 10-15 ಲಾರಿಯ ಮಾಲೀಕರು ಮೊದಲಿಗೆ ಸೆಟಲ್ಮೆಂಟ್ ಅನ್ನೋ ಇನ್ನೇನೋ ಒಂದನ್ನು ಮಾಡ್ಕೊಂಡು ಹೋಗ್ತಾರೆ ಖಂಡಿತವಾಗಿ. ಬಟ್ ಇಲ್ಲಿ 1 ಲಾರಿ 2 ಲಾರಿಯ ಮಾಲೀಕರು ಏನಿದ್ದಾರೆ ಅದನ್ನು ನಂಬಿ ಏನು ಬದುಕ್ತಿದ್ದಾರೆ, ಅವರಿಗೆ ಮಾತ್ರ ಹೊಡೆತ ಬೀಳ್ತಾ ಇದೆ. ಇದು ಸುಮ್ಮನೆ ಹೇಳ್ತಲ್ಲ, ವಿತ್ ಡಾಕ್ಯುಮೆಂಟ್ ಪ್ರೂಫ್ ಇದೆ ನಮ್ಮ ಹತ್ರ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಮ್ಮೆಲೆ ಸ್ಫೋಟವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಹಂತಗಳಲ್ಲಿ ಆ ಒಂದು ವಿಜುವಲ್ ಅನ್ನು ಕೂಡ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೇವೆ. ಯಾವ ರೀತಿಯಾಗಿ ಆರ್ಡಿನರಿ ಲಾರಿಗಳನ್ನು ಬಿಡ್ತಾರೆ, ಯಾವ ರೀತಿಯಾಗಿ ಅವರ ಪರಿಚಯಸ್ಥರನ್ನು ಬಿಡ್ತಾರೆ, ಬೇರೆಯವರ ಹತ್ರ ಹೇಗೆ ಹಫ್ತವನ್ನು ವಸೂಲಿ ಮಾಡ್ತಾರೆ ನಾವು ನಿಮ್ಮ ಎದುರಿಗೆ ತೋರಿಸ್ತೇವೆ. ಒಂದು ಇದೀಗ ಒಂದು ಪುಟ್ಟ ವಿರಾಮದ ನಂತರ ಈ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ತಮಗೆ ಬೇಕಾದಂತೆ ಫೈನ್ಗಳನ್ನು ಹಾಕಲಿಕ್ಕೆ ಅಥವಾ ಪ್ರತಿಭಟನೆಯನ್ನು ಮಾಡುವುದಿಲ್ಲ, ಉಗ್ರವಾಗಿ ಯಾರು ಕೂಡ ಧ್ವನಿ ಎತ್ತುವುದಿಲ್ಲ ಅನ್ನುವ ಕಾರಣಕ್ಕೆ ತಮಗೆ ಸ್ವ ಇಚ್ಛೆಯಿಂದ ಈ ಮನಸೋ ಇಚ್ಛೆ ವರ್ತಿಸಲಿಕ್ಕೆ ನಾವು ಯಾರೂ ಕೂಡ ಗೂಬೆಗಳಲ್ಲ, ನಾವೆಲ್ಲರೂ ಕೂಡ ಅವಲೋಕಿಸಿ ನೋಡ್ತೇವೆ. ಇವತ್ತು ಉಡುಪಿಯ ಜನತೆ ಇವತ್ತು ಒಟ್ಟಾಗಬೇಕಾಗಿದೆ ಅನ್ನುವ ಕಾರಣಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮಗಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ನಡುವೆ ಇನ್ನೂರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್ ಕಾತ್. ಹೇಳಿ ಹೇಳಿ. ಪೀರ್ ಮೊಹಮ್ಮದ್ ಕಾತ್ ಮಾತಾಡ್ತಿದ್ದೀನಿ. ಹೇಳಿ ಹೇಳಿ ಪೀರ್ ಮೊಹಮ್ಮದ್ ಅವರೇ. ಇದು ನಾವು ಪ್ರತಿಭಟನೆ ಮಾಡುವ ಒಂದು ವಿಷಯದಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಳ್ಳೇದಿತ್ತ ಅಂತ ನೋಡಿ, ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ದಾರಿಯಲ್ಲಿ ಪ್ರತಿಭಟನೆ ಮಾಡುವುದಕ್ಕಿಂತ ನಮ್ಗೆ ಯಾರಿಗೆ ಹೀಗೆ ತೆಗಲಿಕ್ಕೆ ಸಾಧ್ಯತೆ ಉಂಟು ನಮ್ಮಲ್ಲಿ? ಎಲ್ಲರೂ ಇಳಿದು ಹೀಗೆ ತೆಗೆದ ಮೇಲೆ ಹಾಕಿ ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆಲ್ಲ ಸಾಗಿಸುವಂತ ಕೆಲಸ ಮಾಡ್ಬೇಕು. ಇವರು ಜಿಲ್ಲಾಡಳಿತ ಆಗ್ಲಿ ಯಾವ ರೀತಿ ಅದನ್ನು ಸೈನ್ ಆಗ್ತದೆ ಎಂತದನ್ನು ನಾವು ವಿರೋಧಿಸಿ ಚಳವಳಿಯನ್ನು ಮಾಡ್ಬೇಕು. ಇದು ನಾವು ಬರೀ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೇನು, ಅವ್ರಿಗೆ ಗೊತ್ತುಂಟು ನಾಳೆ ಇವ್ರು ಕೆಲಸಕ್ಕೆ ಹೋಗ್ತಾರೆ, ಒಂದ್ ದಿವಸ ಪ್ರತಿಭಟನೆ ಮಾಡಿದ್ದಾರೆ ಅಂತೇಳಿ ಇದು ನಡೀತಾ ಇರ್ತದೆ. ನಾವು ಅದನ್ನು ಸ್ವತಃ ಯಾವ ಕೆಲಸ ನಮ್ಮಿಂದ ಆಗ್ಬೇಕು ಅದನ್ನು ನಾವು ಸ್ವತಃ ಮಾಡುವರು. ಯಾರಿಂದ ಸಾಧ್ಯತೆ ಉಂಟು ನೀರಿನಲ್ಲಿ ಇಳಿದು ಹೊಯ್ಗೆ ತೆಗೆದು ಎಲ್ಲರೂ ನಮ್ಮ ಇಡೀ ಉಡುಪಿಯ ಜನತೆಯ ಎಲ್ಲಿ ತೆಗಿಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ತೆಗೆದು, ಯಾರು ಅವಶ್ಯಕತೆ ಉಂಟು ನಾಳೆ ಯಾರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಹೊಯ್ಗೆ ಇಲ್ಲ ಏನು ಇಲ್ಲ ಅವರಿಗೋಸ್ಕರ ನಾವು ಅದನ್ನು ಮುಟ್ಟಿಸಬೇಕು. ಇದು ಎರಡು ಮೂರು ಸಲ ನಡೆದಲ್ಲಿ ಅವರು ಸುಮ್ಮನಾಗ್ತಾರೆ. ಖಂಡಿತವಾಗಿ ನೀವು ಹೇಳಿದ ರೀತಿಯಲ್ಲಿ ಸಿಗುದಿಲ್ಲ, ಯಾರಿಗೂ ಸಿಗುದಿಲ್ಲ. ಯಾಕಂದ್ರೆ ಇದು ಅವಶ್ಯಕತೆ ನಾವು ಅಲ್ಲಿ ತೆಗೆದದ್ದು ನಮ್ಮ ಖರ್ಚು, ಅದು ಅವರಿಂದ ತಗೊಳ್ಬೇಕು. ಇದು ಯಾವ ಸರ್ಕಾರಕ್ಕೂ ನ್ಯಾಯಪಡಿಸಿ ಕೊಡಬಾರ್ದು ಇದ್ರಲ್ಲಿ. ಯಾಕಂದ್ರೆ ನಾವು ಮಾಡಿದ ಕೆಲಸ ಜನತೆಯ ಕೆಲಸ, ಜನರಿಗೋಸ್ಕರ ಮಾಡಿದ್ದೇವೆ. ದೇವರು ಕೊಟ್ಟ ಅಂತ ವಸ್ತನ್ನು ನಾವು ತೆಗೆಯುದು. ಖಂಡಿತ ಖಂಡಿತ. ಪಿ ಮೊಹಮ್ಮದ್ ಅವರೇ ತಮ್ಮ ಸಲಹೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಅನ್ಸರ್ ಅವರು. ಖಂಡಿತವಾಗಿ ಸರಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ ಏನಂತಂದರೆ, ಈ ಮರಳುಗಾರಿಕೆಗೆ ನಿಷೇಧ ಹೇರಿರುವಂಥದ್ದು ಕೋರ್ಟು. ಹಾಗಾಗಿ ನಾವು ಏಕಾಏಕಿ ನದಿಯಲ್ಲಿ ಮುಳುಗಿ ಮರಳು ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋದಾಗುತ್ತೆ ಅಷ್ಟೇ ಬಿಟ್ಟರೆ, ಮತ್ತು ಒಂದು ವೇಳೆ ಜಿಲ್ಲಾಡಳಿತ ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟುಕೊಂಡು ಇದನ್ನು ನಿಷೇಧ ಮಾಡಿದ್ರೆ ಖಂಡಿತ ನಾವು ಇಷ್ಟವರೆಗೆ ಆ ಕೆಲಸ ಕೈ ಹಾಕ್ತಿದ್ವಿ. ಆದರೆ ಕೋರ್ಟಿಗೆ ಒಂದು ಆದೇಶ ಉಲ್ಲಂಘನೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮಾತ್ರ ಆ ಕೆಲಸಕ್ಕೆ ನಾವು ಕೈ ಹಾಕಿಲ್ಲ. ಅದೇ ಅಲ್ಲ, ಇವತ್ತಿನ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ, ಎಲ್ಲಿವರೆಗೆ ಈ ಭಾಗದ ಜನತೆಯನ್ನ ಗೂಬೆ ಮಾಡ್ತಾ ಇದ್ದಾರೆ ಅಥವಾ ಈ ಭಾಗದ ಜನರ ಮೇಲೆ ಹೊರೆ ಹೊರಿಸ್ತಾ ಇದ್ದಾರೆ ಅಂದ್ರೆ, ಇವತ್ತಿನ ಪೇಪರ್ ಅನ್ನು ಕೊಟ್ಟಿದ್ದಾರೆ ನೇತ್ರಾವತಿಗಿಂತಲೂ ಅಥವಾ ಎತ್ತಿನ ಹೊಳೆಗಿಂತಲೂ ಮೂರು ಪಟ್ಟು ನೀರು ಕೋಲಾರದಲ್ಲಿ. ಹಾಗಾದ್ರೆ ಪ್ರಶ್ನೆ ಮಾಡುದಿಲ್ಲ ಅಂತ ಹೇಳಿ ಏನನ್ನ ಬೇಕಾದ್ರೂ ಮಾಡಬಹುದು. ಈ ಸರ್ಕಾರಕ್ಕೆ ಚೀಮಾರಿ ಕೂಡ ಹಾಕಿ ಆಗಿದೆ, ಹಸಿರು ಪೀಠದಿಂದ ಚೀಮಾರಿ ಹಾಕಿದೆ, ಅದನ್ನೆಲ್ಲ ಇಲ್ಲ, ಅದನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಇವತ್ತಿನ ಪೇಪರ್ ಅಲ್ಲಿದೆ. ಈಗ ಅನ್ಸರ್ ಅವರು ಹೇಳಿದ್ರು ಹಸಿರು ಪೀಠದಲ್ಲಿದೆ, ನಾನ್ ಸಿ ಆರ್ ಝಡ್ ಅಲ್ಲಿ ನಾವು ತೆಗಿಬೋದಲ್ಲ. ಯಾವ ಹಸಿರು ಪೀಠದಲ್ಲಿ ಇಲ್ಲ. ಇವರು ನೋಡಿ ಗೂಬೆ ಕೂತ್ಕೊಳಿಸಿದ್ದು, 15 ದಿವಸದಲ್ಲಿ ಪ್ರತ್ಯೇಕ ಕರಾವಳಿ ನೀತಿಯನ್ನು ಮಾಡ್ತೇನೆ ಅಂತೇಳಿ ಒಂದು ಕಮಿಟಿಯನ್ನು ಮಾಡಿದರು. ಈಗ ಮೂರುವರೆ ತಿಂಗಳಾಯ್ತು, ಎಲ್ಲಿದ್ದಾರೆ ಸರ್ ಇವರು? ಅದು ಯಾಕೆ ಮಾಡಿದ್ರು? 1ನೇ ತಾರೀಕಿಗೆ ಮುಖ್ಯಮಂತ್ರಿ ಉಡುಪಿಗೆ ಬರ್ಲಿಕ್ಕಿತ್ತು, ನವೆಂಬರ್ 1ರಲ್ಲ. ಮೀಟಿಂಗ್ ಮಾಡ್ತೇವೆ ಅಂತೇಳಿ 3 ತಾರೀಕಿಗೆ ಮೀಟಿಂಗ್ ಮಾಡಿದ್ರು, ಒಂದು ಕಮಿಟಿ ಮಾಡಿದ್ರು, ಒಂದು 15 ಜನ ಕಮಿಟಿ ಮಾಡಿದ್ರು, ಮುಗಿತ ಅವ್ರ ಕೆಲಸ ಅಷ್ಟೇ. ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ, ಮಂಗಳೂರಿನವರು ಇದ್ದಾರೆ, ಕರಾವಳಿಯವರು ಇದ್ದಾರೆ. ಈತ ನಡುವೆ ಈಗ ಲೋಕೇಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಶೆಟ್ಟಿ ಅವರೇ, ಈ ಒಂದು ವಿಚಾರದ ಕುರಿತಾಗಿ ತಾವೇನ್ ಹೇಳ್ತೀರಾ? ಸರ್, ಇದರಲ್ಲಿ ರಾಜಕೀಯದ ವ್ಯವಸ್ಥೆ ನಮ್ಮಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಏನೋ ಒಂದು ದ್ವಂದ್ವ ನೀರು ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ.
ಒಂದು ಒಬ್ಬ ಒಬ್ಬ ಟೆಂಪೋ ಮಾಲೀಕನಾಗಲಿ ಅಥವಾ ಲಾರಿ ಮಾಲೀಕನಾಗಲಿ ಒಂದು ದುಡಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಈಗ ಒಬ್ಬ ಒಂದ್ ದಿವಸಕ್ಕೆ ಒಂದು 1,000 ಸಂಪಾದನೆ ಮಾಡಿಕೊಂಡು ಅವರ ಡ್ರೈವರ್ ಮಾಡಿಕೊಂಡು ಅಲ್ವಾ ಒಂದು ದುಡ್ಕೊಂಡು ಒಂದು ದುಡಿಮೆ ಮಾಡಿಕೊಂಡು ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಗಳು ಕೂಡ ಅದಕ್ಕೆ ನಾವು ಪೊಲೀಸ್ ಇಲಾಖೆಯನ್ನ ಡೈರೆಕ್ಟ್ ಆಗಿ ನಾನು ಹೇಳಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಕಾರ್ಕಳ ಒಂದು ಸ್ಟೇಷನ್ ಗ್ರಾಮಾಂತರ ಪ್ರದೇಶದಲ್ಲಿ ಮಾನ್ಯ ಇವರು ಅಲ್ಲಿ ಗ್ರಾಮಾಂತರ ಪ್ರದೇಶ ರಫೀಕ್ ಅಂತ ಒಂದು ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಬಿಟ್ರೆ ಬೇರೆ ಯಾವ ಸ್ಟೇಷನ್ ಅಲ್ಲಿ ಕೂಡ ಅಂತ ಒಂದು ಕೇಸ್ ಮಾಡಿಕೊಂಡು ಒಬ್ಬ ಟೆಂಪೋ ಮಾಲೀಕನಾಗಲಿ ಆಗ್ಲಿ ಅಥವಾ ಲಾರಿ ಮಾಲೀಕನಾಗಲಿ ಒಂದು ಅವನಿಗೆ 50,000 ಒಂದು ಫೈನ್ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಯಾವ ಸ್ಟೇಷನ್ ಅಲ್ಲಿ ಆಗ್ಲಿಲ್ಲ. ಆದ್ರೆ ಕಾರ್ಕಳ ಸ್ಟೇಷನ್ ಆಗ್ತದೆ. ಇದೊಂದು ರಾಜಕೀಯ ಒಂದು ಪಿತಿರಿ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಯಾವುದೋ ಒಂದು ಚಿನ್ನವನ್ನು ದೃಢವಾಗಿ ತೆಗೆದುಕೊಳ್ತಿಲ್ಲ ಅಂತ ನಮ್ಗೆ ಒಂದು ಅನಿಸ್ತಾ ಇದೆ. ಒಂದು ಇದು ಯಾಕಂದ್ರೆ ಇದು ಅಲ್ಲಿ ಕಾರ್ಕಳ ಪ್ರದೇಶದಲ್ಲಿ ಒಂದು ಬಿಜೆಪಿ ಆಡಳಿತ ಇದೆ. ಇಲ್ಲಿ ಅವರಿಗೆ ಆ ತೊಂದರೆ ಆಗ್ಲಿ, ಇಲ್ಲಿ ಕಾಂಗ್ರೆಸ್ ನಾವು ಕಾಂಗ್ರೆಸ್ನ ನಾವು ಲೀಡರ್ ನಂಬಲು ಅವರು ನಾವು ಯಾವ್ದಾದ್ರು ಸಹಕಾರ ಮಾಡಿದ್ರೆ ಅಲ್ಲಿ ಅಂತ ಒಂದು ರಾಜಕೀಯ ನಿಲುವಲ್ಲಿ ವ್ಯವಸ್ಥೆ ಆಗ್ತಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯ ತಂತ್ರಗಳಿಗಾಗಿ ಇವರು ನಮ್ಮನ್ನ ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾಗೇಂದ್ರ ಅವರು, ತಮ್ಮಲ್ಲೇ ಒಂದು ಪ್ರಶ್ನೆ. ನೀವು ಕಾರ್ಮಿಕರಿಗೆ ನಿಜಕ್ಕೂ ಕೂಡ ಈಗ ಲಾರಿಯನ್ನು ಚಲಾಯಿಸುವಂತಹ ಅಥವಾ ಒಂದೆರಡು ಲಾರಿಯ ಮಾಲೀಕರಿಗೆ ಎಷ್ಟರ ಮಟ್ಟಿಗೆ ನೀವು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಾ ಅಂತ. DC ಆಫೀಸ್ನಲ್ಲಿ ಈ ಹಿಂದೆ ನೀವೇ ಒಬ್ಬ ಒಂದು ಕಡೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿದ್ರಿ, ಇನ್ನೇನು ಮಾಡಬೇಕು ಅನ್ನೋ ಸಮಯದಲ್ಲಿ ಅದನ್ನ ಹಿಂಪಡೆದುಕೊಂಡ್ರಿ. ಸೊ ತಮ್ಮ ಲಾಭಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ? ತಮ್ಮ ಸತ್ಯವಾದ ಉತ್ತರ ಬೇಕಾಗಿದೆ. ಒಳ್ಳೆಯ ಪ್ರಶ್ನೆ ನೋಡಿ. ಇಲ್ಲಿ ನಮ್ಮನ್ನ ಇವತ್ತು ಕೂಡ ದಾರಿ ತಪ್ಪಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ದಾರಿ ತಪ್ಪಿಸಿದ್ರು ಅಂತ ಮಾತ್ರ ನಿಮ್ಮ ಯಾರು ಮುಖ್ಯಸ್ಥರಿದ್ದೀರಾ, 4-5 ಜನ ಮಾತ್ರ ಅಲ್ಲಿ DC ಆಫೀಸ್ಗೂ ಅಥವಾ ಮಾತಾಡಿ ಬರ್ತೀರಾ? ಸೊ ಅಲ್ಲಿ ಏನ್ ಡೀಲ್ ಆಗ್ತದ, ಮತ್ತೇನಾಗ್ತದೆ? ಇಲ್ಲ, ಜಿಲ್ಲಾಧಿಕಾರಿ ಕಚೇರಿ ಹೋಗುವಾಗ ನಮ್ಮ ಒಂದು 15-16 ಜನ ತಂಡ ಹೋಗ್ತವೆ. ನಾವು ಒಬ್ಬರು ಇಬ್ಬರು ಮೂರು ಜನ ಹೋಗುದಿಲ್ಲ. ಅದರಲ್ಲಿ ಹೆಚ್ಚಿನವರು ನಮ್ಮ ಕಟ್ಟಡ ಸಾಮಗ್ರಿ ಸಾಗಾಟ ಲಾರಿ ಟೆಂಪೋ ಮಾಲಕರ ಸಂಘದವರೇ ಹೆಚ್ಚಿನವರು ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ನಮಗೂ ಗೊತ್ತುಂಟು ಇಂಥ ಒಂದು ಹೆಸರು ನಮಗೆ ಬರ್ತದೆ ಅಂತೇಳಿ, ಅದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ನಾವು 7 ತಾರೀಕಿಗೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಕ್ಲಾಕ್ ಟವರಲ್ಲಿ ಅಂತೇಳಿ ಹೇಳಿದಾಗ ನಮ್ಮನ್ನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರು ಕೂತ್ಕೊಳಿಸಿ ನೀವು ಪ್ರತಿಭಟನೆಯನ್ನು ಮಾಡಿದರೆ ಅದಕ್ಕೆ ವ್ಯತಿರಿಕ್ತವಾದ ನಾವು ಕಾನೂನನ್ನು ಹಾಕಬೇಕಾಗ್ತದೆ, ನಿಮ್ಮ ಲಾರಿಗಳ ಮೇಲೆ FIR ಹಾಕಬೇಕಾಗ್ತದೆ, ಹಾಗ ಅದನ್ನು ಕೋರ್ಟಲ್ಲಿ ಬಿಡಿಸಬೇಕು. ನೋಡಿ, ನಾನು ಹೋಗಿ ಒಂದು FIR ಹಾಕಿ ಒಬ್ಬನ ಗಾಡಿಯನ್ನು ಅಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಮಾಡಲಿಕ್ಕೆ ನಾನು ತಯಾರಿಲ್ಲ. FIR ಹಾಕ್ತೇನೆ ಅಂತೇಳಿ ಇವರು ಹೇಳಿದ್ದಾರೆ, ಮತ್ತೆ ಒಂದು ಮಾತು ಕೊಟ್ಟಿದ್ದಾರೆ, ನೀವು ಸಾಗಾಟ ಮಾಡಿ. ಯಾವುದೇ ಲಿಖಿತವಾಗಿ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಆದೇಶ ಅಲ್ಲ, ನಮ್ಮ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಕೊಡ್ತೇವೆ, ನೀವು ಸಾಗಾಟ ಮಾಡಿ ಅಂತೇಳಿ ನಮ್ಮ ಇಡೀ ತಂಡದ ಎದುರಿಗೆ ಹೇಳಿದ್ದಾರೆ. ಆದ್ರೆ ಇವತ್ತು ಕೂಡ ನಿನ್ನೆ ಕೂಡ ಅವರು ಜಿಲ್ಲಾಧಿಕಾರಿಯವರು ಹೇಳಿದ್ರು, ನೋಡಿ ನಮ್ಮವರಿಂದ ಯಾರು ಹಿಡಿಯಲಿಲ್ಲ, ಪೊಲೀಸ್ ಇಲಾಖೆಯವರು ಹಿಡಿದ್ರು ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ಕೊಡುವವರು ಇವರೇ, ಇವರು ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅಂತ. ಆದ್ರೆ ನಾನು ಒಂದು ಹೇಳ್ತೇನೆ, ಇವತ್ತು ಅವರು ಲೋಕೇಶ್ವರ್ ಅವರು ಹೇಳಿದಾಗ ಕೂಡ ಎಲ್ಲಿಯೂ ಕೂಡ ಉಡುಪಿಯಲ್ಲಿ ಆಗಲಿ ಬೇರೆ ಕಡೆ ಆಗಲಿ ನಮಗೆ ಇಂಥ ಒಂದು ತೊಂದರೆಯನ್ನು ಕೊಡಲಿಲ್ಲ, ಕಾರ್ಕಳದಲ್ಲಿ ಮಾತ್ರ. ಅವ್ರು ಹೇಳಿದರು BJP ಕಾಂಗ್ರೆಸ್, ನಾನು ಅದನ್ನು ನಂಬುವುದಿಲ್ಲ. ಯಾಕೆ ಕಾರ್ಕಳದಲ್ಲಿ ಹಿಡಿದಾಗ ಹೋಗುವಂಥದ್ದು ಉಡುಪಿ ಗಾಡಿ, ಉಡುಪಿಯಲ್ಲಿ ಕಾಂಗ್ರೆಸ್ನವ್ರು ಹೋಗುದಿಲ್ವಾ? ಅಲ್ಲ, ಈತನ ನಡುವೆ ಇನ್ನೋರ್ವ ಸಂತ್ರಸ್ತ ಕಾಲರ್ ಇದ್ದಾರೆ ಅಂತ ಹೇಳ್ಬೋದೇನೋ. ಇವತ್ತು 150 ಕಲ್ಲಿಗೆ 25,000 ರೂಪಾಯಿಗಳ ದಂಡವನ್ನು ವಿಧಿಸಿದಂತಹ ಕಟ್ಟಿ ಬಂದಂತ ಓರ್ವರು ನಮ್ಮೊಂದಿಗಿದ್ದಾರೆ. ಗಣೇಶ್ ಆಚಾರ್ಯರವರೇ, ತಮಗೆ ತಾವು ಈ ವಿಚಾರದ ಕುರಿತಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಒಂದು ದುಡಿಯುವರು, ನಾವೊಂದು ಟೆಂಪೋವನ್ನು ತಗೊಂಡು ನಾವು ಒಂದು ಕಡೆಗೆ ಹೋಗ್ತೇವೆ ಕಲ್ಲು ತಗೊಂಡು ಬರ್ಲಿಕ್ಕೆ ಅಂತ. ನಾವು ಈ ಒಂದು ಈ ಇದ್ರಲ್ಲಿ ನಮ್ಗೆ ಯಾವುದು ಈ ಇದ್ರ ಜಿಲ್ಲಾ ಅಧಿಕಾರಿ ಅವ್ರದ್ದು ಸಹಾಯ ಇಲ್ಲ. ಇವ್ರು ನಾವು ಇದ್ರಲ್ಲಿ ಟೆಂಪೋಗೆ ಒಂದು ಲೋನ್ ಮಾಡಿ ಅದರದ್ದು ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ಕಟ್ಟಿ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಸಾಕ್ಬೇಕು ಸರ್. ಇವ್ರು ಏಕಾಏಕಿ ಟೆಂಪೋಗೆ ಒಂದು 25,000 ಲಾರಿಗೆ 50,000 ಫೈನ್ ಹಾಕಿ ನಮ್ಮ ಹೊಟ್ಟೆಗೆ ಕಳ್ಳಾಗ್ತಾರಲ್ಲ ಇವರು. ಇವ್ರು ಇದು ಯಾವ ನ್ಯಾಯ? ಇವರು ಜಿಲ್ಲಾಧಿಕಾರಿ ಅಧಿಕಾರಿಯವರಿಗೆ ಇವರಿಗೆ ಅಧಿಕಾರ ಇಲ್ವಾ? ಇವರಿಗೆ ಇದಕ್ಕೆ ಒಂದು ನಿಯಮ ಇಲ್ವಾ?
ಇವರು ಕಲ್ಲಿನ ಕೋಣೆಯವರಿಗೆ ಪರ್ಮಿಟ್ ಅನ್ನು ಕೊಡ್ಲಿ, ನಾವು ಅಲ್ಲಿಂದ ಹಣ ಕೊಟ್ಟು ಟ್ಯಾಕ್ಸ್ ಕಟ್ಟಿ ನಾವು ಕಲ್ಲು ತಗೊಂಡ್ಬರ್ತೇವೆ. ಎಸ್ ಎಸ್ ಗಣೇಶ್ ಆಚಾರ್ಯರವ್ರೆ, ತಮ್ಮ ಈ ಒಂದು ದೂರ ಏನಿದೆ ಇದಕ್ಕೆ ಸ್ಪಂದನದಿಂದ ಯಾವ ರೀತಿಯಾಗಿ ಸ್ಪಂದಿಸಲಿಕ್ಕೆ ಸಾಧ್ಯವಿದೆಯೋ ನಮ್ಮ ಟಿವಿ ಮಾಧ್ಯಮದಿಂದ ಖಂಡಿತವಾಗಿ ಕೂಡ ನಿಮಗೆ ಸ್ಪಂದನೆಯನ್ನು ನೀಡುತ್ತೇನೆ. ಎಸ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಒಟ್ಟಾರೆ ಆಗಿ ಇಲ್ಲಿ 50,000 ದುಡಿಮೆ ಆದ್ರೆ 50,000 ಕೂಡ ಅವರಿಗೆ ಕೊಟ್ಟು ಬರ್ಬೇಕಾಗ್ತದೆ. ಇಂತಹ ಒಂದು ಅನಿವಾರ್ಯತೆ ಹೋಗುದು ತೊಳೆದು ಬರುದು ಇಷ್ಟು ಮಾತ್ರ ಕಾರ್ಮಿಕರ 7 ತಾರೀಕು ವಿಷಯ ಕೂಡ ಬಂತು ನೋಡಿ. ಆಗ ಆ ವ್ಯವಸ್ಥೆಯಲ್ಲಿ ನಾವು ಅದನ್ನ ಎಲ್ಲರೂ ನಾವು ಅವರ ಭರವಸೆಯ ಮೇರೆಗೆ ನಾವು ಇಂಪೋರ್ಟ್ ಕೊಂಡಿದ್ದೇವೆ. ಇಂಪೋರ್ಟ್ ಕೊಂಡದಂದೇಳಿ ನಮ್ಗೆ ಉಸ್ತುವಾರಿ ಸಚಿವರಾಗ್ಲಿ ಏನಾದ್ರು ಕೊಟ್ಟಿದ್ರೆ ನಾವು ಯಾಕೆ ಇವತ್ತು ಉಸ್ತುವಾರಿ ಸಚಿವರ ಮತ್ತೆ ಡಿ ಸಿ ಎಂ ಮೇಲೆ ನಾವು ಯಾಕೆ ಮಾತಾಡ್ತೇವೆ? ನಾವು ಏನಾದ್ರೂ ಲಂಚ ತಗೊಂಡಿದ್ರೆ ಅಥವಾ ನಾವು ಅವರ ಭಿಕ್ಷೆಗೆ ನಾವೇನಾದ್ರೂ ಕೈಬೇಡಿ ತಗೊಂಡಿದ್ರೆ ಇವತ್ತು ನಾವು ಅವರ ಮುಂದೆ ಯಾಕೆ ಮಾತಾಡ್ತೇವೆ? ಭಿಕ್ಷಾಟನೆಯನ್ನ ಬೇಡಿ ಆದ್ರೂ ಇವತ್ತು ನಾವು ಆ ಗಾಡಿಗಳಿಗೆ ವಿಧಿಸಿದ ಹಣವನ್ನ ನಾವು ಜಿಲ್ಲಾಡಳಿತಕ್ಕೆ ಕಟ್ಟಬೇಕು ಎಂಬ ಏಕ ನಿರ್ಧಾರ ನಿನ್ನೆ ತಗೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ಇದೇ ರೀತಿ ಇದು ಅತಿಕ್ತಾ ಬಂದಿದ್ದಾರೆ. ಒಂದು ವಾರದೊಳಗೆ ಆಗದಿದ್ದರೆ ನಮ್ಮ ಮಕ್ಕಳು ಕೂಡ ಕಾಲೇಜಲ್ಲೆಲ್ಲ ಕಲಿತಾ ಇದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಹೇಳಿ ಕಾಲೇಜಿನಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟು ಮಾಡ್ತೇವೆ, ನಮ್ಮ ಕಾರ್ಮಿಕರೆಲ್ಲ ಸೇರಿಕೊಂಡು. ನೋಡಿ ಇದು ಎಲ್ಲಿಯವರೆಗೆ ಹೋಗ್ತೆ ಅಂತ ಹೇಳಿದರೆ ಇವತ್ತು ನಾವು ಸ್ವಲ್ಪ ಜನ ಬಂದಿದ್ದೇವೆ. ಇದರ ಪರಿಣಾಮವನ್ನು ಇವತ್ತು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಯಾವ ರೀತಿ ಜನರ ಹೋರಾಟಕ್ಕೆ ಬಂದಿತ್ತು ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಜಲ್ಲಿಕಟ್ಟುಗಿಂತಲೂ ಗಂಭೀರವಾಗಿರ್ತಕ್ಕಂಥ ನಾವು ಇದು ಜೀವನ ಅವರು ಅಲ್ಲಿ ಒಂದು ಆಚಾರ ವಿಚಾರದ ಬಗ್ಗೆ ಅಲ್ಲಿ ಅಷ್ಟು ಹೋರಾಟ ಮಾಡಿದಾಗ ಪ್ರಧಾನಮಂತ್ರಿಯವರ ತನಕ ಮುಖ್ಯಮಂತ್ರಿ ಹೋಗಿ ಅದನ್ನು ಸರಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲಿಯೇ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇಲ್ಲ. ಅದು ಮಾತ್ರ ಅಲ್ಲ, ಇದೇ ಹೋರಾಟವನ್ನು ಸೇರಿಸಬೇಕು. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ನಮಸ್ತೆ, ಹೇಳಿ. ಇದು ಶೈಲೇಂದ್ರ ಶೆಟ್ಟಿ ಅಂತೇಳಿ, ಬಿಜೆಪಿ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಮಾತಾಡ್ತಿರೋದು. ಹೇಳಿ ಹೇಳಿ ಶೈಲೇಂದ್ರ ಅವರೇ. ಸರಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೆ. ಈ ಇದರ ಉದ್ದೇಶ ಇರ್ಬೋದು, ನೀವು ಕಾರ್ಮಿಕ ಪ್ರಕೋಷ್ಠದವರು ನೀವ್ ಯಾಕೆ ಇಲ್ಲಿಗೆ ಬರ್ತೀರಾ, ಮಾಲಕರ ಸಂಘದಲ್ಲಿ ಏನೂ ಇಲ್ಲವಲ್ಲ ಅಂತ ಆ ಪ್ರಶ್ನೆ ಕೆಲವರಿಗೆ ಬಂದಿದೆ ತಲೆಯಲ್ಲಿ. ಅದಕ್ಕೆ ನಂದೊಂದು ನೇರದ ಉತ್ತರ, ಈ ಮಾಲೀಕರು ಇದ್ರೆ ಕಾರ್ಮಿಕರು ಇರೋದು, ಮಾಲೀಕರು ಇಲ್ಲಿ ಇವ್ರು ತೊಂದರೆ ಪಡ್ಕೊಂಡ್ರ ಅವಾಗ ಕಾರ್ಮಿಕನಿಗೆ ಆ ಕೆಲಸ ಇಲ್ಲ, ಅವನ ಇಲ್ಲಿ ಹೋಗೋದು. ಅಲ್ಲ, ಅವ ಕೆಲಸ ಕೊಟ್ರೆ ತಾನೆ ಇವಾಗ ಈತ ಮಾಡ್ಲಿಕ್ಕೆ. ಹೌದೌದು. ಈಗ ನೇರ ಮಾಲೀಕರ ವಿಚಾರಕ್ಕೆ ಬರುವ, ಈಗ ಲಾರಿ ಅವರಿಗೆ ಪರ್ಮಿಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂದ್ರೆ ಅವ್ರ ವಿಚಾರ ಇಷ್ಟೇ, ಪರ್ಮಿಟ್ ನ ಕೊರತೆ. ಈಗ ಸಂಬಂಧಪಟ್ಟಂತೆ ಅದು ಕಮಿಟಿ, ಅವ್ರದೊಂದು ಕಮಿಟಿ ಇದೆ, ಕೆ ಆರ್ ಐ ಸಿ ಅಂತ ಎನ್ನುವಂತ ಒಬ್ಬರ ಅಧಿಕಾರಿ ರಿಟೈರ್ಡ್ ಆಗಿ 1 ವರ್ಷ ಆಗಿದೆ. ಆ ಕಮಿಟಿಯನ್ನು ಅವರು ಪುನರ್ ಇದು ಮಾಡ್ಲಿಲ್ಲ, ಹಣ ಮಾಡ್ಲಿಲ್ಲ, ಅದು ಅಲ್ಲಿಗೆ ಸತ್ಯವಾಗಿದೆ. ಇದೊಂದು ಯಾರು ಜವಾಬ್ದಾರಿ? ಇಲ್ಲೇ ಡಿ ಸಿ, ಇಲ್ಲಿ ಉಸ್ತುವಾರಿ ಮಂತ್ರಿ, ಇವರು ಅದಕ್ಕೆ ಬೇಕಂತ ಸಂಬಂಧಪಟ್ಟಂತಹ ಇವರನ್ನು ನೇಮಕ ಮಾಡಬೇಕು. ಇದರಿಂದ ಹಲವು ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಎನ್ನುವಂತ ಉದ್ದೇಶ ಅವರು ತಿಳ್ಕೊಳ್ಬೇಕಿತ್ತು. ಇದಕ್ಕೆ ಏನು ಒಂದು ಪ್ರತಿಕ್ರಿಯೆ ನೀಡಲಿಲ್ಲ. ಮಾಡೋದಾಯ್ತು, ಈಗ ಈ ತರ ಈ ತರ ಕಲ್ಲು ಕೋರೆಗೆ ಪರ್ಮಿಟ್ ಇಲ್ಲ, ಆ ಗಾಡಿ ಹಿಡಿದು ಈ ಗಾಡಿ ಹಿಡಿದು, ಅದಕ್ಕೆ ಏನಾದ್ರೆ ಇದು ಇದೆಯಾ? ಸ್ಪಂದನೆಯನ್ನ ಜನ ಕೇಳುವಕ್ಕಿಂತ ಮೊದ್ಲೇ ಅವ್ರು ಮಾಡ್ಬೇಕು. ಈಗ ಜನ ಕೇಳಿ ಕೂಡ ಆಯ್ತು, ಅವ್ರು ಖಂಡಿತವಾಗಿ ಕೂಡ ಸ್ಪಂದನೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಕರೆಗಾಗಿ ಧನ್ಯವಾದಗಳು. ಅನ್ಸರ್ ಅಹಮದ್ ರವರೇ, ಕಡೆಯದಾಗಿ ಈ ವಿಚಾರದ ಕುರಿತಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಇವತ್ತೇನು ಪ್ರತಿಭಟನೆಯನ್ನು ಮಾಡಿ 1 ವಾರದ ಸಮಯಾವಕಾಶವನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದೇವೆ. ಆ ಸಮಯಾವಕಾಶದ ಒಳಗಡೆ ಜಿಲ್ಲಾಡಳಿತ ನಮ್ಮ ಮನವಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದನೆ ನೀಡಬೇಕು. ಇಲ್ಲವಾದ ಪಕ್ಷದಲ್ಲಿ ಎಲ್ಲೆಲ್ಲಿ ಅನಧಿಕೃತವಾಗಿ ನಡೀತಾ ಇದೆ, ಎಲ್ಲೆಲ್ಲಿ ಅಕ್ರಮವಾಗಿ ಸಾಕಟವಾಗ್ತಾ ಇದೆ, ಅದು ಎಲ್ಲವನ್ನು ನಿಲ್ಲಿಸಬೇಕು. ಒಂದು ವೇಳೆ ನಮ್ಮ ಬೇಡಿಕೆಗೆ ಸರಿಯಾಗಿ ಸ್ಪಂದನೆ ಸಿಗದ ಪಕ್ಷದಲ್ಲಿ ನಾವು ಹೈವೇಯಲ್ಲಿ ಮಂಗಳೂರಿಂದ ಎಷ್ಟು ಅಕ್ರಮವಾಗಿ ಬರ್ತದೆ ಎಲ್ಲವನ್ನು ನಿಲ್ಲಿಸ್ತೇನೆ. ಆ ಸಮಯದಲ್ಲಿ ಏನಾದರೂ ಆಕ್ರೋಶಕ್ಕೆ ಒಳಗಾದಂಥ ಜನರಿಂದ ಏನಾದರೂ ಅನಾಹುತ ಸಂಭವಿಸಿದ್ದೆ ಆದಲ್ಲಿ ಅದಕ್ಕೆ ನೇರ ಹೊಣೆಯನ್ನು ಜಿಲ್ಲಾಡಳಿತ ಹೊರಬೇಕಾಗ್ತದೆ. ಹಾಗಾಗಿ ಅಂತಹ ಒಂದು ಅಹಿತಕರ ಘಟನೆಗೆ ಆಸ್ಪದ ನೀಡಬಾರ್ದು. ಜನರ ಒಂದು ನಾವೇನು ಬೇಡದ ಕೇಳ್ತಾ ಇಲ್ಲ, ಇವರು ನೋಡಿ ಕಾನೂನು ಕಾನೂನು ಅಂತೇಳಿ, ಕಾನೂನು ಇರೋದು ಜನರಿಗೋಸ್ಕರ ಅಲ್ಲ, ಜನರನ್ನು ಬಲಿಕೋಟಿಗೋಸ್ಕರ ಅಲ್ಲ. ಇವರಿಗೆ ಆ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಬಿ ಆರ್ ಶೆಟ್ಟರು ದೊಡ್ಡ ಉದ್ಯಮಿ ಕೊಟ್ಟು, ಅದಕ್ಕೆ ಕಾನೂನು ಇಲ್ಲ, ಕೇವಲ 3 ತಿಂಗಳು ಆದಂತಹ ಪ್ರಕ್ರಿಯೆ ಅದು. ಇವರಿಗೊಂದು ಹಸಿರು ಪೀಠದಲ್ಲಿ ಒಂದು ಸ್ಟೇ ವಿಕೆಟ್ ಮಾಡ್ಲಿಕ್ಕೆ ಇವ್ರಿಗೆ ಆಗುದಿಲ್ಲ ಅಂತ ಆದ್ರೆ ಅದೇ ಸ್ಟೇ ಎತ್ತಿನವರೆಗಿತ್ತು, ಇವ್ರು ವಿಕೆಟ್ ಮಾಡಿಸ್ಕೊಂಡು ಬಂದಿಲ್ವಾ? ಯು ಪಿ ಸಿ ಎಲ್ಗಿತ್ತು, ಇರ್ಲಿಲ್ವಾ?
MRPL ಗೆ ತಿರ್ಲಿಲ್ವಾ ಅಂದ್ರೆ ಎಲ್ಲಿ ಕೋಟಿಗಟ್ಟಲೆ ಸಿಗ್ತದೆ ಅಲ್ಲಿ ಕೇವಲ 10-15 ದಿವಸ ಸಾಕು. ಪಾಪ ಬಡವರ ಹತ್ರ ಕೊಡ್ಲಿಕ್ಕೆ ಏನಿಲ್ಲ ಇವ್ರ ಹತ್ರ. ಬಡವ ಇವತ್ತು ಕೇಳಿ ಇವ್ರು ಬಾಯ್ಬಿಟ್ಟು ಕೇಳಿ ಎಷ್ಟು ಯೋಗ್ಯತೆ ಏನಂತೇಳಿ, ನಾವು ಕೊಡ್ತೀವಿ ಒಟ್ಟು ಮಾಡ್ಕೊಂಡು ಇವ್ರು ಹಣೆ ಬರೋಣ ಇಷ್ಟಂತಾಯ್ತು ಅದನ್ನಾದ್ರೂ ಮಾಡ್ಲಿ. ಸಂಪೂರ್ಣವಾಗಿ ಜಿಲ್ಲಾಡಳಿತ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರ ನಡೆಸುವಂತದ್ದು. ಯಾಕ್ರೆ ಸುಮ್ನೆ ಆದ್ರು ಅಂಜರ್ ಒಂದೂವರೆ ತಿಂಗಳಲ್ಲಿ 80,000ಕ್ಕಿಂತ ಜಾಸ್ತಿ ಫೈನ್ ಅನ್ನು ಹಾಕಿದ್ದಾರೆ. ಮತ್ತೆ 1,000,000 ಒಂದು ಕೋಟಿ ಹತ್ರ ಹತ್ರ ಬಂತು ಈಗ ನೋಡಿ, ಅದು ದರೋಡೆ ಅಲ್ವಾ? ಕಾನೂನಿನ ಹೆಸರನ್ನ ಹೇಳಿಕೊಂಡು ದರೋಡೆ. ತಮ್ಗಿಬ್ಬರಿ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಇದು ಕೇವಲ ಆಕ್ರೋಶದ ನುಡಿಗಳಲ್ಲ, ಇದು ಮನಸ್ಸಿನಲ್ಲಿರ್ತಕ್ಕಂತ ದುಃಖವನ್ನ ಇವತ್ತು ಅವರು ಆಕ್ರೋಶವನ್ನ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಆಗಿ ಇನ್ನೂ ಕೂಡ ಸ್ಪಂದನೆಯನ್ನು ನೀಡದೆ ಇದ್ರೆ, ಈ ಹಿಂದೆ ಇದ್ದಂತ ಮರಳಿನ ವಿಚಾರದ ಕುರಿತಾಗಿ 6-6.5 ತಿಂಗಳ ಕಾಲ ಕೆಲಸವಿಲ್ಲದೆ ಮನೆಯಲ್ಲಿ ಕೂತ್ಕೊಂಡ್ರು ಅಂತ ಮೇಸ್ತ್ರಿಗಳು ಇನ್ನೇನು ಕೆಲಸವನ್ನ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಇದೀಗ ಕಲ್ಲು ಕೋರೆಯ ವಿಚಾರದ ಕುರಿತಾಗಿ ಮತ್ತೆ ತಕರಾರು ಎತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಸುತ್ತಮುತ್ತಲಿನ ಯಾವುದೇ ವ್ಯಾಪ್ತಿಯಲ್ಲಿ ಇಲ್ಲದಂತಹ ವಿಚಾರವನ್ನ ಉಡುಪಿಯಲ್ಲಿ ಆ ಒಂದು ಹೊಸ ಹೊಸ ಕಾನೂನುಗಳನ್ನು ತರಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇದೆ? ಜನರಿಗೆ ಯಾಕೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ? ಯಾಕೆ ಇಲ್ಲಿ ಯಾಕೆ ಚರ್ಚೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ? ಪ್ರತಿಯೊಂದನ್ನು ಕೂಡ ಉಡುಪಿ ಬೆಂಗಳೂರಿಗೆ ಹೋಗಿ ಯಾಕೆ ಚರ್ಚೆಯನ್ನು ಮಾಡಬೇಕಾಗ್ತದೆ? ಅನೇಕ ವಿಚಾರಗಳನ್ನ ಇವತ್ತು ಚರ್ಚೆಗೆ ತಮ್ಮೆದುರಿಗೆ ಪ್ರಶ್ನೆಯಾಗಿ ಇಡ್ತಾ ಇದ್ದೇವೆ. ನಿಮ್ಮನ್ನ ಅಲ್ಲಿ ಕುಳಿಸಿದವರು ನಾವೇ, ಬೇರಾರು ಅಲ್ಲ ಅನ್ನುವಂತಹ ಮಾತನ್ನ ಇವತ್ತು ಜನತೆ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಚರ್ಚೆ ಇನ್ನೂ ಕೂಡ ಮುಂದುವರಿತದೆ, ಬಟ್ ಸಮಯದ ಅಭಾವದಿಂದ ಇವತ್ತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಮಾಹಿತಿಗಳನ್ನು ಹೊತ್ತು ನಾನು ನಿಮ್ಮೆದುರಿಗೆ ಬರ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇಲ್ಲದ ನಿಯಮಗಳು ಇಲ್ಲಿ ಯಾಕೆ? ಹಾಗಾದ್ರೆ ಇಲ್ಲಿನವರು ಕಲ್ಲುಕೋರೆಯನ್ನು ನಂಬಿ ಅಥವಾ ಮರಳುಗಾರಿಕೆಯನ್ನು ನಂಬಿ ಬದುಕಲೇಬಾರ್ದ? ಅಥವಾ ಬೇರೆಯವರೊಂದಿಗೆ ಮಿಂಗಲ್ ಆಗಿದ್ದಾರ? ಇಲ್ಲಿ ನಾಗಾರ್ಜುನ ಪ್ಲಾಂಟಲ್ಲಿ ಪರಿಸರ ಮಾಲಿನ್ಯ ಆದರೆ ಅದನ್ನು ಕೇಳುವವರು ಯಾರೂ ಇಲ್ಲ. ಕೈಗಾ ಪ್ರಾಜೆಕ್ಟಲ್ಲಿ ಪರಿಸರ ಮಾಲಿನ್ಯ ಆದರೆ ಅದನ್ನು ಕೇಳುವವರು ಯಾರೂ ಇಲ್ಲ. ಮರಳು ತೆಗೆದ್ರೆ ಮಾತ್ರ ಇಲ್ಲಿ ಪರಿಸರಕ್ಕೆ ಹಾನಿ ಆಗ್ತದೆ. ಸೊ ಒಟ್ಟಾರೆಯಾಗಿ ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಹಿಂಸೆಗಳು ಈ ಭಾಗದ ಜನತೆಗೆ ಮಾತ್ರ ಅನ್ನುವಂತಹ ಪ್ರಶ್ನೆ. ಈ ಚರ್ಚೆಗೆ ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಅನ್ಸರ್ ಅಹಮದ್ರವರು ನಮ್ಮೊಂದಿಗೆ ಇದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ಸರ್ ಅಹಮದ್ರವರೇ, ಸೊ ಈಗ ಏನು ಈ ಪರಿಸರ ಮಾಲಿನ್ಯದ ನೆಪವೋ ಅಥವಾ ಮತ್ತೊಂದು ಮರಳುಗಾರಿಕೆಯನ್ನು ತೆಗಿಲಿಕ್ಕಿಲ್ಲ, ಸೊ ಇದರ ಕುರಿತಾಗಿ ತಾವೇನು ಹೇಳ್ತೀರಾ? ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಈತ ನಡುವೆ ರಮೇಶ್ ಅನ್ನೋರು ಕೋಲ್ ಸಂಪರ್ಕದಲ್ಲಿದ್ದ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಎಸ್ ಸರ್, ಎಸ್ ಸರ್, ರಮೇಶ್ ಅವರ ಹೇಳಿ. ಹಲೋ ಸರ್. ಹಾ ಹೇಳಿ. ಹಲೋ, ನಾನು ರಮೇಶ್ ಅಂತ ಮಾತಾಡೋದು ಸರ್. ಹ್ಮ್ ಹೇಳಿ ರಮೇಶ್ ಅವರು. ಉಡುಪಿಯಿಂದ ಉಡುಪಿಯಲ್ಲಿ ಇರುದು ನಾನು. ನೋಡಿ, ಮರಳು ನೋಡಿ, ಇವರು ಬೇರೆ ಇದು ನಾಗಾರ್ಜುನ ಇದೆಲ್ಲ ಇದು ಮಾಡ್ತಾರೆ. ಎಷ್ಟು ಸಮಯದಿಂದ ಇದು ವೈದ್ಯ ವಿಷಯದಲ್ಲಿ ನಾನು ಹತ್ರ ಸಣ್ಣ ಗಾಡಿ ಹಾಕಿದ್ದೇನೆ ನನ್ನ ಮಗನಿಗೆ. ನಾವು ಎಷ್ಟು ಕಷ್ಟ ಬಿಡ್ತಿದ್ದೇವೆ ಸರ್, ಒಂದು ಗಾಡಿ ತೆಗಿಲಿಕ್ಕಿಲ್ಲ. ಯಾಕಂದ್ರೆ ಕಳ್ಳಕಳದಿಂದ ಅವ್ರು ಬರ್ತದೆ ಮಂಗಳೂರಿಂದ. ಈ ಸಾಯಿಬ್ರ ಗಾಡಿ ಅವರು ದಿವಸಕ್ಕೆ 10 ನೋಡಿ ತಂದು ಕೊಡ್ತಾರೆ ಇಲ್ಲಿಗೆ. ಅದನ್ನು ಸೇವರಿಲ್ಲ ಇವರಿಗೆ. ನಾನು ಸಹ ಒಂದು ಕಾಂಗ್ರೆಸ್ ಓಟ್ ಹಾಕಿದ್ದೇನೆ. ನಾನು ಕಾಂಗ್ರೆಸ್ ಓಟ್ ಹಾಕೋದಲ್ಲ, ಮತ್ತೆ ಹಾಕಿದೆ ನಾನು. ಆದ್ರೆ ಆ ವಿಷಯ ಹೇಳುದಲ್ಲ ಸರ್, ಒಂದು ಹಾಗಾದ್ರೆ ಜನರನ್ನು ಕಷ್ಟದವರು ಬಟ್ಟೆ ಇದೆಯೇ ಇಲ್ವಾ? ಹಾಗಾದ್ರೆ ಇವ್ರಿಗೆ ಏನು ಗೊತ್ತೇ ಆಗುದಿಲ್ಲ. ಇವ್ರು ಕರಾವಳಿ, ನಮ್ಮ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಹುಟ್ಟಿದವರಲ್ಲ, ಓದ್ಕರಲ್ಲಿ ಇಲ್ಲಿಯವರೇ. ನನ್ನ ಕಡ್ಬೆಟ್ಟವ ನಾನು, ರಮೇಶ್ ಅಂತ ನಾನು. ಎಷ್ಟು ಬೇಸರ ಆಗ್ತದೆ ನೋಡಿ, ಇದು ವಿಷಯ ಎಲ್ಲ ಕೇಳುವಾಗ. ಎಷ್ಟು ಜನ ಈ ಹಿಂದೆ ಇದ್ದಾರೆ ನೋಡಿ, ಒಂದು ಗಾಡಿ ಕೆಂಪು ಕಲ್ಲು ಇದ್ದ ಮುಂದೆ 5,000 ಫೈನ್ ಹಾಕಿದ್ರು.
ಹೇಳಿದ್ದಾರೆ, ಎಂ ಎಲ್ ಎ ಇಲ್ವಯ್ಯೋ? ಹೌದಲ್ವಾ? ಏನ್ ಹೇಳ್ತೀರಿ ಸರ್ ನೀವು? ನನಗೆ ಇನ್ಸ್ಟಾಲ್ಮೆಂಟ್ ಕಟ್ಟದ 5-6 ತಿಂಗಳಾಯ್ತು, ಅಡಿ ಒಳಗಿಟ್ಟಿದ್ದೇವೆ ನಾವು. ಹಾಗಾದ್ರೆ ನಾವು ಈಗ ದರೋಡೆ ಹೊಡೆದ ಇನ್ನು ನಾನಂದ್ರೆ ವ್ಯವಹಾರ ನಡೆಸಿಲ್ವ ನಮ್ಗೆ ಹೇಳಿ. ಅಲ್ಲ, ಅವ್ರ ಅವರ ಉದ್ದೇಶ ಅಷ್ಟೇ, ಇನ್ನು ಮುಂದೆ ಬಿಲ್ಡಿಂಗ್ ಎಲ್ಲ ಕಟ್ಲಿಕ್ಕೆ ಹೋಗ್ಬೇಡಿ, ಇನ್ನು ಮುಂದೆ ಕೆಲಸ ಮಾಡಬೇಡಿ. ಏನು ಲೋನ್ ಎಲ್ಲ ಮಾಡಿದಿರಲ್ಲ, ಲೋನ್ ಎಲ್ಲ ಮಾಡಿದಿರಲ್ಲ, ಅಲ್ಲಿ ಹೋಗಿ ಕುತ್ತಿಗೆ ಕೊಡಿ ಸಾಕು ಅಂತ. ಅಲ್ಲ, ಆಡಳಿತ ಪಕ್ಷವನ್ನು ಮಾತ್ರ ಹೇಳುದಲ್ಲ, ವಿರೋಧ ಪಕ್ಷ ಅನ್ನೋದು ಎಲ್ಲಿಗೋಯ್ತು ಅನ್ನೋದು ಬೇಕಾಗ್ತದೆ. ಈಗ ಬೇರೆ ಹೊತ್ತಿಗೆಲ್ಲ ಅವರಿಗೆ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಆಗ್ತದೆ. ಈ ಹೊತ್ತಿನಲ್ಲಿ ಈ ಒಂದು ಸಮಸ್ಯೆಯನ್ನು ಕೇಳುವವರು ಯಾರು? ಯುವಮಾನದಲ್ಲಿ ಇವರು ಮಾಡುದಿಲ್ಲ, ಯುವಮಾನದಲ್ಲಿ ಮಾಡುದಿಲ್ಲ. ಇನ್ನು ನಾನು ಎಲೆಕ್ಷನ್ ಬರ್ತದೆ ನೋಡಿ, ಬರುವ ವರ್ಷ 3-2 ತಿಂಗಳು ಇವರು ವೈದ್ಯರನ್ನೆಲ್ಲ ಫ್ರೀ ಮಾಡ್ತಾರೆ, ವೈದ್ಯರನ್ನೆಲ್ಲ. ರಮೇಶ್ ಅವರೇ, ಇವತ್ತು ರಮೇಶ್ ಅವರೇ ತಮ್ಮ ಮಾತುಗಳಿಗೆ ನಾಗೇಂದ್ರ ರಮೇಶ್ ಅವರೇ, ಇವತ್ತು ನೀವು ಏನ್ ಹೇಳಿದ್ರಿ, ಅಲ್ಲಿ ಗಣಿ ಇಲಾಖೆಯವರು ಹೋಮ್ ಗಾರ್ಡ್ ಅನ್ನ ನಿಲ್ಲಿಸಿದ್ದಾರೆ ಅಂತೇಳಿ, ನಮ್ಗೆ ಇವತ್ತು ನಾವು ಅವರನ್ನ ಕರೆಸಿದ್ದೇವೆ. ಅವ ಗಣಿ ಇಲಾಖೆ ಅಂತೇಳಿ ನಮ್ಗೆ ಇವತ್ತು ಗೊತ್ತಾದದು. ನಾವು ಅಲ್ಲಿ ಹೋಗಿ ಗಣಿ ಇಲಾಖೆಯವರು ಇವ್ರ ಹತ್ರ ಕೇಳಿದಾಗ ಅವ 2,000 ರೂಪಾಯಿ ಡಿಮಾಂಡ್ ಮಾಡುದಂತೆ, ಕಡೆಗೆ 500 ರೂಪಾಯಿ ತಗೊಳ್ಳುದು. ಎಸ್ 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 ರಮೇಶ್ ಅವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು, ತಮ್ಮ ಮಾತುಗಾಗಿ ಧನ್ಯವಾದಗಳು. ಎಸ್, ಇವತ್ತು ನಾವು ಅದರ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ಕಿತ್ತು. ನಾವು ಇಷ್ಟು ತನಕ ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನವರೇ ಅದನ್ನು ಹಿಡಿತಾ ಇದ್ದಾರೆ ಎಂಬುದನ್ನು ನಮ್ಮ ಗಮನದಲ್ಲಿ ಇತ್ತು. ನಾನು ಇವತ್ತು ಟೌನ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹತ್ರ ಅದರ ಬಗ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಪೊಲೀಸ್ನವರು ಹಿಡಿದು ಅದನ್ನು ಗಣಿ ಇಲಾಖೆಗೆ ಕಳಿಸಿದ್ರು ಅಂತ ಹೇಳಿ ನಾವು ಇವತ್ತು ಅವರನ್ನ ಕೇಳಬೇಕಂತ ಹೇಳಿದ್ದೆ. ಸರ್, ನಿಮ್ಮ ಇಲಾಖೆಯಿಂದ ಈ ರೀತಿ ಆಗ್ತದೆ ಅಂದರೆ ನೋಡುವಾಗ, ನಾನು ಇವತ್ತು ಕೇಳೋದ್ರೊಳಗೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಫೈನನ್ನು 50,000 ಕಟ್ಟಲಿಕ್ಕೆ ಹೋಗುವಾಗ ಅಲ್ಲಿ ಮಾತಾಡ್ತಾ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಿರಿಯ ಅಧಿಕಾರಿ ಅದು ಕೋದಂಡರಾಮ್ ಅವರು ಮಾತು ಕೊಟ್ಟರು. ಅದು ನಮ್ಮವರಲ್ಲಿ ಇರುವುದು, ನಾವು ಹೋಮ್ ಗಾರ್ಡನ್ ನಿಲ್ಸಿದ್ದು, ನಾವು ಅಲ್ಲಿ ಸ್ವಲ್ಪ ಸೀರಿಯಸ್ ಆಗುದು ನೋಡಿ, ಈ ರೀತಿ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡಲೇ ಅವರನ್ನು ಥರಿಸಿದ್ರು. ನಾವು ಅಲ್ಲಿ ಅವರನ್ನು ತರಾಟೆ ತಗೊಂಡಿದ್ದೇವೆ. ಇವತ್ತು ಅವ್ರಿಗೆ ಸರಿ ಬುದ್ಧಿ ಹೇಳಿದ್ದೇವೆ, ಹೋಮ್ ಗಾರ್ಡ್ ಆಗಿ ಒಂದು ಹೊಟ್ಟೆ ಹೊಡೆಯುವಂಥ ಕೆಲಸವನ್ನು ನೀನು ಮಾಡಿದ್ದೀವಿ ಇವತ್ತು ಅಲ್ಲಿ ಅಂತೇಳಿ. ಇಲ್ಲದಿದ್ದರೆ ನಾನು ಇವತ್ತು ನಮ್ಮ ಟೌನ್ ಸ್ಟೇಷನ್ನ ಸಬ್ ಇನ್ಸ್ಪೆಕ್ಟರ್ ಹತ್ರ ಈ ವಿಷಯವನ್ನು ಮಾತಾಡಬೇಕು ಅಂತೇಳಿ ಇದ್ದೇವೆ. ನಾವು ಈ ರೀತಿ ಆಗ್ತಾ ಇದೆ ಸರ್, ನಿಮ್ಮ ಗಮನಕ್ಕೆ ಬಂದಿದೆ ಅಲ್ಲ ಇಲ್ವಾ ಅಂತೇಳಿ ಅವ್ರ ಹತ್ರ ಕೇಳುವ ಅಂತೇಳಿ. ನೋಡುವಾಗ ಪೊಲೀಸರಲ್ಲ ಅದು, ಹೋಮ್ ಗಾರ್ಡ್ ಅವರು ಇವರು ಗಾಡಿಯನ್ನು ಬರೀಲಿಕ್ಕೆ ಹೇಳಿದ್ದು. ಮತ್ತೆ ಅವರ ಮಾಹಿತಿಯಲ್ಲಿ ಕೇಳುವಾಗ ಇವರು ಹೊಯ್ಗೆ ಗಾಡಿಯಲ್ಲಿ ಹಣ ತಗೊಳ್ಳದಂತೆ ಜಲ್ಲಿ ಹೋಗುವಾಗ ಈ ಹೋಮ್ ಗಾರ್ಡ್ ಬರೆದಿಡುದು ಅಂದ್ರೆ ಅದಕ್ಕೆ ಪರ್ಮಿಟ್ ಇದೆ. ಕೆಲವು ಪರ್ಮಿಟ್ ಇಲ್ಲ ಅಂತೇಳಿ ಅಲ್ಲ, ಈ ಜಲ್ಲಿಗಳಿಗೆ ಪರ್ಮಿಟ್ ಕೊಟ್ಟಿದ್ದಾರೆ ಕ್ರಷರ್ಗಳಿಗೆ. ಅಲ್ಲ, ಹಾಗಾದ್ರೆ ಈ ಡಾಕ್ಯುಮೆಂಟ್ ಗಳನ್ನ ಅವರು ಡೂಪ್ಲಿಕೇಟ್ ಮಾಡ್ತಾರೆ ಅಂತ ತಾವು ಹೇಳುದಾ? ಈಗೇನು ಫೈನ್ ಕಟ್ಟಿದ್ದಕ್ಕೆ ಈ ಒಂದು ರಿಸಿಪ್ಟ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ, ಗಣಿ ಇಲಾಖೆಯ ರಿಸಿಪ್ಟ್ ಅನ್ನ, ಗಣಿ ಇಲಾಖೆಯದು ಡೂಪ್ಲಿಕೇಟ್ ಅಲ್ಲ ಸರ್, ಅದು 50,000 ರೂಪಾಯಿ ಇವತ್ತು ನಾವು ಸಹ ಕಟ್ಟದಕ್ಕೆ ನಮಗೆ ಸಹ ಅದೇ ಕೊಟ್ಟದ್ದು ಅವರು. 50,000 ಮತ್ತು 20,000 ಇದು ಹೋಮ್ ಗಾರ್ಡ್ನವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ, ಈ ಗಣಿ ಇಲಾಖೆಯ ನೆಪದಲ್ಲಿ ಅವರು ಸಹ ಭಾಳ ಹುಷಾರಿದ್ದಾರೆ. ಈಗ ಸ್ವಲ್ಪ ಅವರು ಸಹ ಲಂಚ ತಗೊಳ್ಳುವಂತ ಅಂದ್ರೆ ಬೇಡ್ಲಿಕ್ಕೆ ನಿಂತ ಹಾಗೆ ಆಗಿದೆ. ಅವರು ಮುಂದೆ ಹೋದ್ರೆ 50,000 ಕೊಡ್ಬೇಕು, ಇಲ್ಲಿ 2,500 ರೂಪಾಯಿ ಕೊಟ್ಟು ಹೋಗುವ. ಇಲ್ಲಿ ಇದ್ರೂ ಸಹ ಇದೆ, ಅಲ್ಲಿ ಹೋದ್ರೂ ಸಹ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖೇನ ಯಾವ ರೀತಿಯಾಗಿ ಇದಕ್ಕೆ ನೀವು ಸ್ಪಂದಿಸ್ತೀರಾ? ನಾವು ಯಾವಾಗ ಮರಳುಗಾರಿಕೆ ಉಡುಪಿ ಜಿಲ್ಲೆಯಲ್ಲಿ ಸ್ಥಗಿತ ಆಗಿದ ಆ ದಿವಸದಿಂದ ಇಂದಿನವರೆಗೆ ನಿರಂತರವಾಗಿ ಈ ವಿಷಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು. ಇದು ಒಟ್ಟಾರಾಗಿ ಹೇಳಬೇಕಂತಂದ್ರೆ ಜಿಲ್ಲಾಡಳಿತದ ಜನವಿರೋಧಿ ನೀತಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಉದ್ದಟತನದ ವರ್ತನೆ, ಸರ್ವಾಧಿಕಾರದ ಧೋರಣೆ ಅಂತ ಹೇಳ್ಬೋದು. ಇದರಲ್ಲಿ ಸಫಲಾಗಿರುವಂಥದ್ದು ಪಾಪ ಬಡ ಕಾರ್ಮಿಕರು ಹಾಗೂ ಮಧ್ಯಮ ವರ್ಗದವರದ್ದು ಬಿಟ್ಟರೆ ಶ್ರೀಮಂತರಿಗೆ ಏನು ಸಮಸ್ಯೆ ಇಲ್ಲ. ಬೇಡ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದವರು ಪ್ರಮೋದ್ ಮಧ್ವರಾಜರವ್ರದ್ದೇ ಮಣಿಪಾಲದಲ್ಲಿ 28 ಫ್ಲೋರ್ ಬಿಲ್ಡಿಂಗ್ ಆಗ್ತಾ ಉಂಟು, ದಿವಸಕ್ಕೆ 10-15 ಲೋಡ್ ಮರಳು ಬರ್ತದೆ, ಎಲ್ಲಿಂದ ಬರ್ತದೆ ಅದನ್ನು ಕೇಳುವವರು ಯಾರದ ಇದ್ದಾರಾ? ಜಿಲ್ಲಾಧಿಕಾರಿಯವ್ರಿಗೆ ತಾಕತ್ ಇದ್ರೆ ಅದನ್ನು ನಿಲ್ಲಿಸಲಿ ನೋಡೋ ನಾಳೆ. ಎಸ್ ಎಸ್ ಎಸ್. ಇದ ನಡುವೆ ಇನ್ನೊಬ್ಬರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಶಿರ್ವದಿಂದ ಸತೀಶ್ ಅಂತ. ಹೇಳಿ ಸತೀಶ್ ಅವರ. ಏನಿಲ್ಲ ಸರ್, ನಮ್ಮ ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಯವರು ಶಾಂತಿ ಪ್ರಿಯರು ಅಲ್ವಾ ಸರ್? ಎಸ್ ಎಸ್, ಖಂಡಿತ. ಯಾವುದೇ ವಿಷಯಕ್ಕೂ ಇದು ಸಪೋರ್ಟ್ ಮಾಡುದಂತ ಇಲ್ಲ. ಖಾಲಿ ನಾವು ಇದು ಮಾಡಿದ್ರೆ ಅಂತ, ಯಾವುದೇ ಸಮಸ್ಯೆ ಆದ್ರೆ ಯಾರಾದ್ರೂ ಒಬ್ರು ಒಂದು ಇಬ್ರು ಎದುರು ಹೋದ್ರೆ ಅವ್ರಿಗೆ ಆಯ್ಗೆ ಮರ್ಲಿಯಾ, ಆಯ್ ಬೋಪೆ
ದಾಯಕ ಬೋಡ್ತನಂತ ಹಾಗೆ ಹೇಳುವವರೇ ವಿನಃ ಬೇರೆ ಯಾವುದೇ ಒಂದು ಸಮಸ್ಯೆಗೆ ನೋಡಿ ಅಲ್ಲ ಈ ಹಿಂದೆ ಇದೇ ಒಂದು ಸಮಸ್ಯೆಗೆ ಬರೋಬ್ಬರಿ 7,500 ಜನ ಒಟ್ಟು ಸೇರಿ ಪ್ರತಿಭಟನೆ ಮಾಡಿದ್ರು, ಅದನ್ನ ಕೂಡ ಇವ್ರು ಕಿವಿಗೊಡ್ಲಿಲ್ಲ. ಬಹುಶಃ ಇನ್ನು ಕಲ್ಲನ್ನು ಕೈಗೆ ಎತ್ಕೊಂಡ್ರೆ ಮಾತ್ರವಾ ಹಾಗಾದ್ರೆ ಶಾಂತಿಯುತವಾಗಿರ್ತಕ್ಕಂತ ಪ್ರತಿಭಟನೆಗಳಿಗೆ ಯಾಕೆ ಸ್ಪಂದಿಸಲಿಲ್ಲ? ನೋಡಿ ಘಟ್ಟದ ಮೇಲಿದ ಜನರು ಉಂಟಲ್ವಾ, ಸರಿ ಘಟ್ಟದ ಮೇಲಿನ ಜನರು ಪ್ರತಿಭಟನೆಗೆ ಇಳಿದ್ರೆ ಕಲ್ಲನ್ನು ಹಿಡಿತಾರೆ, ನಾವು ಮಾತ್ರ ಹಿಡಿದಿಲ್ಲ ಅಲ್ವಾ ಸರ್. ನೋಡಿ ಈಗ ಜಲ್ಲಿಕಟ್ಟು ಅಂತ ತಮಿಳ್ನಾಡಲ್ಲಿ ಇಡೀ ರಾಜ್ಯಕ್ಕೆ ರಾಜ್ಯವೇ ಇದಾಗಿ ತಗಿಸಿ ಉರಿತಾ ಇದೆ. ವಿದ್ಯಾರ್ಥಿಗಳು ಕೂಡ ರಸ್ತೆಗಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಕಂಬಳದ ಗದ್ದೆಗಳು ಮಾತ್ರ ಬರಡ್ ಆಗಿದೆ. ಅಲ್ಲ ಕಂಬಳಕ್ಕೆ ನೋಡಿ, ನಮ್ಮ ಶಿರುವ ಇದು ಊರಲ್ಲಿ ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕಂಬಳಕ್ಕೆ ಎಷ್ಟು ಜನ ಒಟ್ಟಾಗ್ತಾರೆ ಸರ್? ಅಲ್ವಾ ನೋಡಿ, ನಮ್ಮ ಜನರ ಊರಿನ ಜನರ ಮೆಂಟಾಲಿಟಿ ಯಾವುದು ಬೇರೆ. ಅಲ್ಲಿ ತಮಿಳ್ನಾಡಲ್ಲಿ ಜಲ್ಲಿಕಟ್ಟಾಗಿ ಈಗ ಇಡೀ ಕೇಂದ್ರ ಸರ್ಕಾರ ಇದಕ್ಕೆ ಅದು ಎಂತ ಇದು ಮಾಡ್ತಾರೆ. ಈಗಾಗಲೇ ಪರ್ಮಿಷನ್ ಅನ್ನು ಕೂಡ ಕೊಟ್ಟಾಗಿದೆ, ಪ್ರಧಾನಿಯವರೇ ಕೂಡ ಅದು ತಲುಪಿದೆ. ಬಟ್ ಈತ ನಡುವೆ ಈ ಒಂದು ಭೂ ವಿಚಾರದ ಕುರಿತಾಗಿ ಅಥವಾ ಈ ಒಂದು ಗಣಿಗಾರಿಕೆ ಅಥವಾ ಈ ಒಂದು ಮರಳುಗಾರಿಕೆ ವಿಚಾರದ ಕುರಿತಾಗಿ ಕಡೆಯದಾಗಿ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್, ಅದೇ ನೋಡಿ, ಅದೇ ಒಂದೇ ವಿಷಯ ಹೇಳುದಲ್ಲ ನಾನು. ಎಲ್ಲ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಶಾಂತಿ ಪ್ರಿಯರಂತ ಯಾವುದಕ್ಕೂ ಇಳಿಯುದಿಲ್ಲ. ಪ್ರತಿಭಟನೆ ಕಟ್ಟದವರಾಗಿ ನಾವು ಪ್ರತಿಭಟನೆಗೆ ಇಳಿದ್ರೆ ಎಲ್ಲವೂ ಸಕ್ಸಸ್ ಆಗ್ತದೆ. ಎಸ್, ಕಡಿತಗೊಳ್ತು ಅಂತ ಕಾಣಿಸ್ತದೆ ಅನ್ಸರ್ ಅವರಲ್ಲಿ. ಸೊ ಒಟ್ಟಾರೆ ಆಗಿ ಇವತ್ತು ಮಲತಾಯಿ ಧೋರಣೆಯನ್ನ ಈ ಭಾಗದ ಜನತೆ ಅನುಭವಿಸ್ತಾ ಇದ್ದಾರೆ, ಹೌದು ಅಲ್ವೋ? ಖಂಡಿತವಾಗಿ, ಯಾಕಂತಂದ್ರೆ ಮಲತಾಯಿ ಧೋರಣೆ ಅನುಸರಿಸ್ತಿದ್ದಾರಂತ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದೆ ನೋಡಿ. ಉಡುಪಿಯಿಂದ ಯಾವುದೇ ಒಂದು ಕೆಂಪು ಕಲ್ಲು ಗಾಡಿ ಪಾದೆ ಕಲ್ಲು ಗಾಡಿ ಹೊಡೆದ್ರೆ ಪೊಲೀಸ್ನವರಾಗ್ಲಿ ಗಣಿಗಾರಿಕೆಯವರು ಹಿಡಿತಾರೆ. ಮಂಗಳೂರಿನಿಂದ ಮರಳು ತುಂಬಿಸಿಕೊಂಡು ಉಡುಪಿಗೆ ಬರುವ ಗಾಡಿಯನ್ನು ಒಬ್ಬನೇ ಒಬ್ಬ ಅಧಿಕಾರಿ ಹಿಡಿಯುದಿಲ್ಲ. ಇದ್ರ ಹಿಂದೆ ಏನು ಮರ್ಮ ಇದೆ? ಹಾಗಾದ್ರೆ ಒಂದು ಕಣ್ಣಿಗೆ ರಮೇಶ್ ಅವರೇ, ತಮ್ಮ ಮಾತುಗಳನ್ನು ನಾವು ಸ್ವೀಕರಿಸಿದ್ದೇವೆ. ಈ ನಿಮ್ಮ ಮಾತುಗಳಿಗೆ ಈಗ ಉತ್ತರವನ್ನು ನೀಡ್ತಾ ಇದ್ದಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮೂಲಕ ಜಿಲ್ಲಾಡಳಿತ ಏನ್ ಮಾಡ್ತಿದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆ ನೀತಿಯನ್ನು ಅನುಸರಿಸ್ತಾ ಇದೆ. ಎಲ್ಲ ಬಂದ್ ಮಾಡ್ಲಿ, ಯಾಕೆ ಸುಮ್ಮನೆ ಅಲ್ಲದ ಅವ್ರೇನು ಇಲ್ಲೊಂದು ಕೆಲಸ ಮಾಡಲಿ, ಅವ್ರು ಏನು ಕೊಡ್ತಿದ್ರೆ ನಾವು ಅದು ಕೊಡ್ತೀವಿ, ಭಿಕ್ಷೆ ಆದ್ರೆ ಬೇಡಿ. ಈಗ ಅವರ ಗಾಡಿ ಹಿಡಿಯೋದು ಮಂಗಳೂರಿಂದ ಬಂದ ಗಾಡಿ ಹಿಡಿಯುದಿಲ್ಲ ಅಂತಾದ್ರೆ ಏನಾದ್ರೂ ಒಂದು ಇರ್ಬೇಕಲ್ವಾ, ಕಾರಣ ಏನಪ್ಪ? ಅಲ್ಲ ಭಿಕ್ಷೆ ಬೇಡಿದ್ರೆ ಆನ್ಸರ್ ಅವ್ರ ಈಗ 377 ಆಗ್ತಾರಂತ ಪುನಃ. ಹೌದು, ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಎಲ್ಲಾ ತರದ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಬಿಟ್ಟುಕೊಳ್ಳಲಿಲ್ಲ, ಸಾಂಕೇತಿಕವಾದ ಪ್ರತಿಭಟನೆ ಮಾಡಿದ್ದೇವೆ. ಒಂದು ವಾರದ ಕ್ರಮ ಕಾಲಾವಕಾಶವನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದೇವೆ. ಆ ಒಂದು ವಾರದ ಒಳಗೆ ನಮ್ಮ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದ ಪಕ್ಷದಲ್ಲಿ ನಾವು ಉಡುಪಿ ಜಿಲ್ಲೆಯಾದ್ಯಂತ ಸಮಾನ ಮನಸ್ಕ ಸಂಘಟನೆಯವರಿಗೆ ಸೇರಿಕೊಂಡು ಉಗ್ರವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡಿರೋದು ನಮಗೆ ಅನಿವಾರ್ಯ ಆಗ್ತದೆ. ಯಾಕಂತಂದರೆ ಇವರ ಜನವಿರೋಧಿ ನೀತಿ ಸರ್ವಾಧಿಕಾರತ್ವ ಧೋರಣೆ ನಮಗೆ ಸಹಿಸಿ ಸಾಕಾಗಿದೆ. ಇವರು ಹೇಳುವಾಗ ಕೇಳುವ ಪರಿಸ್ಥಿತಿ ನಾವಿಲ್ಲ. ಬೇಡ, ಒಂದು ವಿಷಯ ಹೇಳ್ತೇನೆ ಕೇಳಿ. ಇವರಿಗೆ CRZ ವ್ಯಾಪ್ತಿಯಲ್ಲಿ ಮರಳುಗಾರಿಕೆ ಮಾಡುವಂಥದ್ದು ಏನಾಗ್ತದೆ, ಪರಿಸರಕ್ಕೆ ಮಾರಕ ಆಗ್ತದೆ, ಹಾಗೂ ಸಮುದ್ರದಲ್ಲಿ ನದಿಯಲ್ಲಿ ಇರುವಂಥ ಎಷ್ಟೋ ಜೀವಸಂಕುಲ ಸಾಯ್ತದೆ ಅಂತ ಹೇಳ್ತಾರೆ. ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಷ್ಟು ನಮ್ಮ ಮೀನು ಸಂಸ್ಕರಣಾ ಘಟಕ ಇದೆ, ಅದರಿಂದ ಹೋಗುವ ನೀರು ಸಮುದ್ರಕ್ಕೆ ಮಾರಕ ಅಲ್ವಾ? ಮಲ್ಪೆಯಲ್ಲಿ ಅದು ಎಷ್ಟೋ ಇದೆ, ನನಗೆ ತಿಳಿದಿರುವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವ್ರದ್ದು ಇದೆ ಒಂದು. ಏನಾಗಿದ್ರೆ ಪಾಪದವನಿಗೊಂದು ಕಾನೂನ, ದುಡ್ಡಿದವ್ರೊಂದು ಕಾನೂನ. ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಾವಂತೂ ಹೋಗುದಿಲ್ಲ, ಒಂದಲ್ಲ ಒಂದು ದಿವಸ ಆ ಫಿಶ್ ಮಿಲ್ಗೆ ಹೋಗೋ ಖಂಡಿತವಾಗಿ ಹುಡ್ತಾನವ. ಆಗ ಗೊತ್ತಾಗ್ತದೆ ಇವರಿಗೆ ಆ ಕಷ್ಟ ಏನಂತೇಳಿ. ಯಾವಾಗಲೂ ದುಡಿಯುವ ಹೊಟ್ಟೆಗೆ ಬಿನ್ನಿಗೊಡಿರಿ, ಹೊಟ್ಟೆಗೆ ಯಾವಾಗಲೂ ಹೊಡಿಬೇಡಿ. ನೀವು ನಿಮ್ಮ ಹತ್ರ ಆದರೆ ಒಂದು ಆದಷ್ಟು ಉಪಕಾರ ಮಾಡಿ. ಈ ಇಂಥ ಎಲ್ಲ ಕಿಡಿಗೇಡ್ತನ ಕೆಲಸ ಮಾಡೋದು ಖಂಡಿತ ನಮ್ಮ ಉಸ್ತುವಾರಿ ಮಂತ್ರಿ ಆದಂಥ ಒಂದು ಪ್ರತಿಷ್ಠಿತ ವ್ಯಕ್ತಿಗಂತೂ ಖಂಡಿತ ಇದು ಶೋಭೆ ತರುವಂಥದ್ದಲ್ಲ. ನಾನು ನೇರವಾಗಿ ಹೇಳ್ತೇನೆ, ಇದ್ರ ಹಿಂದೆ ಇರುವಂಥ ಕುಮ್ಮುಕ್ಕು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರದ್ದೇ, ನೇರವಾಗಿ ಹೇಳ್ತೇನೆ. ಇಲ್ಲ ಅಂತ ಹೇಳ್ತೀರಾ? ಈ ಹಿಂದೆ ಈ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಿಗೆ ಹೋಗಿದ್ರು ಮರಳುಗಾರಿಕೆ ವಿಚಾರದ ಕುರಿತಾಗಿ, ಈ ಒಂದು ಕಲ್ಲು ಕೋರೆ ವಿಚಾರ ಕುರಿತಾಗಿ ಈಗ ನಾಡಿದ್ದು ಮತ್ತೊಮ್ಮೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೇಳ್ತಾರೆ, ಯಾಕೆ ಏನಾದ್ರೂ ಹೇಳ್ಬೇಕಲ್ಲ ಬಂದವರು. ಉಡುಪಿ ಜಿಲ್ಲಾಡಳಿತದಲ್ಲಿ ಸೊಲ್ಯೂಷನ್ ಇರುವಂತದ್ದು ಕಲ್ಲು ಕೋರೆದ್ದು ಬೆಂಗಳೂರಲ್ಲಿ ಈಗ ಕಮಿಟಿ ಫಾರ್ವರ್ಡ್ ಮಾಡಬೇಕು. ಉಡುಪಿ ಜಿಲ್ಲಾಧಿಕಾರಿ ಅಂಗಳದಲ್ಲಿ, ಬೆಂಗಳೂರು ಅಂಗಳದಲ್ಲಿ ಅಲ್ಲ. ಅದು ಇವ್ರಿಗೆ ಏನಾಗಿದೆ ಅಂತ ಒಂದು ವಿಧಾನಸಭೆ ತೋರಿಸಿದ್ರು, ನಾವು ವಿಧಾನಸಭೆ ನೋಡಿದೇವೆ. ನಾವು
ಬೆಂಗಳೂರಿನ ಸಮಸ್ಯೆ ಆಗಿದ್ರೆ ಆಲ್ ಓವರ್ ಕರ್ನಾಟಕ ಬ್ಲಾಕ್ ಆಗ್ತಾ ಇತ್ತು. ಹೌದು, ಇದು ಕೇವಲ ಉಡುಪಿಯ ಸಮಸ್ಯೆ ಆಗಿ ಉಳಿದಿದೆ ಇದೀಗ. ಖಂಡಿತ, ಅದು ನೋಡಿ, ಉಡುಪಿ ಜಿಲ್ಲೆಯಲ್ಲಿ 50,000 ರೂಪಾಯಿ ಫೈನ್ ಲಾರಿಗೆ, ಟೆಂಪೋಗಳಿಗೆ 25,000, ಎಲ್ಲೂ ಇಲ್ಲ. ಅಲ್ಲ, ಮಂಗಳೂರಿನಲ್ಲಿ ಅಷ್ಟು ಸುಲಭವಾಗಿ ಪರವಾನಿಗೆ ಹೇಗೆ ಸಿಗ್ತದೆ? ಒಂದೂವರೆ ತಿಂಗಳ ಹಿಂದೆ ಇದೇ ಉಡುಪಿಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಒಂದು ಪಟ್ಟಿ ಇದೆ ದರ ನಿಗದಿಗೆ, ಇವತ್ತು ಕೂಡ ಇದೆ ಅವರಲ್ಲಿ. ಅದರಲ್ಲಿ ಇದೆ, ಟೆಂಪೋದವರಿಗೆ 4,500 ರೂಪಾಯಿ, ಪಾದಕಲ್ಲು ಹೊಯ್ಗೆ ತಗೊಂಡು ಬಂದ್ರೆ 4,500 ರೂಪಾಯಿ, ಪಾದಕಲ್ಲು ತಗೊಂಡು ಬಂದ್ರೆ 3,000 ಚಿಲ್ಲರೆ, ಅವರ 10 ಎವರೇಜ್ ಪ್ರಕಾರ ಹಾಕ್ತಾರೆ. ಹೌದು, ತಂದರೆ ಅಕ್ರಮವಾಗಿ ತಂದರೆ ಲಾರಿಗಳಿಗೆ 10,000 ಮತ್ತು 11,000 ಚಿಲ್ಲರೆ, ಹೊಯ್ಗೆಗೆ 8,000 ಚಿಲ್ಲರೆ, ಏನಂದ್ರೆ ಅದು 4,000. ಹೌದು, ಲಾರಿಗಳಿಗಿದೆ. ಅದನ್ನ ಬಿಟ್ಟು ಏಕಾಏಕಿ ಮೀಟಿಂಗ್ ಮಾಡಿ 1,00,000 ರೂಪಾಯಿ ಹಾಕಿ ಅಂತ ಹೇಳಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಅಷ್ಟು ಬೇಡ ಸರ್, 50,000 ಅಂತೇಳಿ ಈಗ 50,000 ಬಂದು ನಿಂತಿದ್ದಾರೆ. 50,000 ಕಟ್ಟುವಂತಹ ಪರಿಸ್ಥಿತಿಯಲ್ಲಿ ಉಡುಪಿ ಜಿಲ್ಲೆಯ ಜನರು ಇದ್ದಾರಾ? ಅಂತ ಒಂದು ದರೋಡೆ ಮಾಡಿ ಕೊಡುವಂತ ವಸ್ತು ಅದ ಇಲ್ಲಿ. ಇಲ್ಲಿ 10-15 ಲಾರಿಯ ಮಾಲೀಕರು ಮೊದಲಿಗೆ ಸೆಟಲ್ಮೆಂಟ್ ಅನ್ನೋ ಇನ್ನೇನೋ ಒಂದನ್ನ ಮಾಡ್ಕೊಂಡು ಹೋಗ್ತಾರೆ ಖಂಡಿತವಾಗಿ. ಬಟ್ ಇಲ್ಲಿ 1 ಲಾರಿ 2 ಲಾರಿಯ ಮಾಲೀಕರು ಏನಿದ್ದಾರೆ ಅದನ್ನ ನಂಬಿ ಏನು ಬದುಕ್ತಿದ್ದಾರೆ, ಅವರಿಗೆ ಮಾತ್ರ ಹೊಡೆತ ಬೀಳ್ತಾ ಇದೆ. ಇದು ಸುಮ್ಮನೆ ಹೇಳ್ತಲ್ಲ, ವಿತ್ ಡಾಕ್ಯುಮೆಂಟ್ ಪ್ರೂಫ್ ಇದೆ ನಮ್ಮ ಹತ್ರ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಮ್ಮೆಲೆ ಸ್ಫೋಟವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಹಂತಗಳಲ್ಲಿ ಆ ಒಂದು ವಿಜುವಲ್ ಅನ್ನು ಕೂಡ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೇವೆ. ಯಾವ ರೀತಿಯಾಗಿ ಆರ್ಡಿನರಿ ಲಾರಿಗಳನ್ನು ಬಿಡ್ತಾರೆ, ಯಾವ ರೀತಿಯಾಗಿ ಅವರ ಪರಿಚಯಸ್ಥರನ್ನು ಬಿಡ್ತಾರೆ, ಬೇರೆಯವರ ಹತ್ರ ಹೇಗೆ ಹಫ್ತವನ್ನು ವಸೂಲಿ ಮಾಡ್ತಾರೆ ನಾವು ನಿಮ್ಮ ಎದುರಿಗೆ ತೋರಿಸ್ತೇವೆ. ಒಂದು ಇದೀಗ ಒಂದು ಪುಟ್ಟ ವಿರಾಮದ ನಂತರ ಈ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್, ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ತಮಗೆ ಬೇಕಾದಂತೆ ಫೈನ್ಗಳನ್ನು ಹಾಕಲಿಕ್ಕೆ ಅಥವಾ ಪ್ರತಿಭಟನೆಯನ್ನು ಮಾಡುವುದಿಲ್ಲ, ಉಗ್ರವಾಗಿ ಯಾರು ಕೂಡ ಧ್ವನಿ ಎತ್ತುವುದಿಲ್ಲ ಅನ್ನುವ ಕಾರಣಕ್ಕೆ ತಮಗೆ ಸ್ವ ಇಚ್ಛೆಯಿಂದ ಈ ಮನಸೋ ಇಚ್ಛೆ ವರ್ತಿಸಲಿಕ್ಕೆ ನಾವು ಯಾರೂ ಕೂಡ ಗೂಬೆಗಳಲ್ಲ, ನಾವೆಲ್ಲರೂ ಕೂಡ ಅವಲೋಕಿಸಿ ನೋಡ್ತೇವೆ. ಇವತ್ತು ಉಡುಪಿಯ ಜನತೆ ಇವತ್ತು ಒಟ್ಟಾಗಬೇಕಾಗಿದೆ ಅನ್ನುವ ಕಾರಣಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮಗಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ನಡುವೆ ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್ ಕಾತ್. ಹೇಳಿ ಹೇಳಿ. ಪೀರ್ ಮೊಹಮ್ಮದ್ ಕಾತ್ ಮಾತಾಡ್ತಿದ್ದೀನಿ. ಹೇಳಿ ಹೇಳಿ ಪೀರ್ ಮೊಹಮ್ಮದ್ ಅವರೇ. ಇದು ನಾವು ಪ್ರತಿಭಟನೆ ಮಾಡುವ ಒಂದು ವಿಷಯದಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಳ್ಳೇದಿತ್ತು ಅಂತ ನೋಡಿ, ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ದಾರಿಯನ್ನು ಪ್ರತಿಭಟನೆ ಮಾಡುವುದಕ್ಕಿಂತ ನಮ್ಗೆ ಯಾರಿಗೆ ಹೊಯ್ಗೆ ತೆಗಲಿಕ್ಕೆ ಸಾಧ್ಯತೆ ಉಂಟು ನಮ್ಮಲ್ಲಿ? ಎಲ್ಲರೂ ಇಳಿದು ಹೊಯ್ಗೆ ತೆಗೆದ ಮೇಲೆ ಹಾಕಿ ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆಲ್ಲ ಸಾಗಿಸುವಂತ ಕೆಲಸ ಮಾಡ್ಬೇಕು. ಇವರು ಜಿಲ್ಲಾಡಳಿತ ಆಗ್ಲಿ ಯಾವ ರೀತಿ ಅದನ್ನು ಸೈನ್ ಆಗ್ತದೆ ಎಂತದನ್ನು ನಾವು ವಿರೋಧಿಸಿ ಚಳವಳಿಯನ್ನು ಮಾಡ್ಬೇಕು. ಇದು ನಾವು ಬರೀ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವ್ರಿಗೇನು, ಅವ್ರಿಗೆ ಗೊತ್ತುಂಟು ನಾಳೆ ಇವ್ರು ಕೆಲಸಕ್ಕೆ ಹೋಗ್ತಾರೆ, ಒಂದ್ ದಿವಸ ಪ್ರತಿಭಟನೆ ಮಾಡಿದ್ದಾರೆ ಅಂತೇಳಿ ಇದು ನಡೀತಾ ಇರ್ತದೆ. ನಾವು ಅದನ್ನು ಸ್ವತಃ ಯಾವ ಕೆಲಸ ನಮ್ಮಿಂದ ಆಗ್ಬೇಕು ಅದನ್ನು ನಾವು ಸ್ವತಃ ಮಾಡುವರು. ಯಾರಿಂದ ಸಾಧ್ಯತೆ ಉಂಟು ನೀರಿನಲ್ಲಿ ಇಳಿದು ಹೊಯ್ಗೆ ತೆಗೆದು? ಎಲ್ರು ನಮ್ಮ ಇಡೀ ಉಡುಪಿಯ ಜನತೆಯ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ತೆಗೆದು, ಯಾರು ಅವಶ್ಯಕತೆ ಉಂಟು ನಾಳೆ ಯಾರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಹೊಯ್ಗೆ ಇಲ್ಲ ಇಲ್ಲ ಅವರಿಗೋಸ್ಕರ ನಾವು ಅದನ್ನು ಮುಟ್ಟಿಸಬೇಕು. ಇದು 2-3 ಸಲ ನಡೆದಲ್ಲಿ ಅವರು ಸುಮ್ಮನಾಗ್ತಾರೆ. ಖಂಡಿತವಾಗಿ ನೀವು ಹೇಳಿದ ರೀತಿಯಲ್ಲಿ ಸಿಗುದಿಲ್ಲ, ಯಾರಿಗೂ ಸಿಗುದಿಲ್ಲ. ಯಾಕಂದ್ರೆ ಇದು ಅವಶ್ಯಕತೆ ನಾವು ಅಲ್ಲಿ ತೆಗೆದದ್ದು ನಮ್ಮ ಖರ್ಚು, ಅದು ಅವರಿಂದ ತಗೊಳ್ಬೇಕು. ಇನ್ನ ಇದು ಯಾವ ಸರ್ಕಾರಕ್ಕೂ ನ್ಯಾಯಪಡಿಸಿ ಕೊಡಬಾರ್ದು ಇದ್ರಲ್ಲಿ. ಯಾಕಂದ್ರೆ ನಾವು ಮಾಡಿದ ಕೆಲಸ ಜನತೆಯ ಕೆಲಸ, ಜನರಿಗೋಸ್ಕರ ಮಾಡಿದ್ದೇವೆ. ದೇವರು ಕೊಟ್ಟ ಅಂತ ಒತ್ತನ್ನು ನಾವು ತೆಗೆಯುದು. ಖಂಡಿತ ಖಂಡಿತ. ಪೀರ್ ಮೊಹಮ್ಮದ್ ಅವರೇ ತಮ್ಮ ಸಲಹೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಆನ್ಸರ್ ಅವರು ಖಂಡಿತವಾಗಿ
ಸರಿ, ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ ಏನಂತಂದರೆ, ಈ ಮರಳುಗಾರಿಕೆಗೆ ನಿಷೇಧ ಹೇರಿರುವಂಥದ್ದು ಕೋರ್ಟು. ಹಾಗಾಗಿ ನಾವು ಏಕಾಏಕಿ ನದಿಯಲ್ಲಿ ಮುಳುಗಿ ಮರಳು ತೆಗೀಲಿಕ್ಕೆ ಆಗೋದಿಲ್ಲ. ನಾವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡೋದಾಗುತ್ತೆ ಅಷ್ಟೇ ಬಿಟ್ಟರೆ, ಮತ್ತು ಒಂದು ವೇಳೆ ಜಿಲ್ಲಾಡಳಿತ ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟುಕೊಂಡು ಇದನ್ನು ನಿಷೇಧ ಮಾಡಿದ್ರೆ ಖಂಡಿತ ನಾವು ಇಷ್ಟೋವರೆಗೆ ಆ ಕೆಲಸಕ್ಕೆ ಕೈ ಹಾಕ್ತಿದ್ವಿ. ಆದರೆ ಒಂದು ಕೋರ್ಟಿಗೆ ಒಂದು ಆದೇಶ ಉಲ್ಲಂಘನೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮಾತ್ರ ಆ ಕೆಲಸಕ್ಕೆ ನಾವು ಕೈ ಹಾಕಿಲ್ಲ. ಅದೇ ಅಲ್ಲ, ಇವತ್ತಿನ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ, ಎಲ್ಲಿವರೆಗೆ ಈ ಭಾಗದ ಜನತೆಯನ್ನ ಗೂಬೆ ಮಾಡ್ತಾ ಇದ್ದಾರೆ ಅಥವಾ ಈ ಭಾಗದ ಜನತೆ ಮೇಲೆ ಹೊರೆ ಹೊರಿಸ್ತಾ ಇದ್ದಾರೆ ಅಂದ್ರೆ, ಇವತ್ತಿನ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ ನೇತ್ರಾವತಿಗಿಂತಲೂ ಅಥವಾ ಎತ್ತಿನ ಹೊಳೆಗಿಂತಲೂ 3 ಪಟ್ಟು ನೀರು ಕೋಲಾರದಲ್ಲಿ. ಹಾಗಾದ್ರೆ ಪ್ರಶ್ನೆ ಮಾಡುದಿಲ್ಲ ಅಂತ ಹೇಳಿ ಏನನ್ನ ಬೇಕಾದ್ರೂ ಮಾಡಬಹುದು. ಈ ಸರ್ಕಾರಕ್ಕೆ ಚೀಮಾರಿ ಕೂಡ ಹಾಕಿ ಆಗಿದೆ, ಹಸಿರು ಪೀಠದಿಂದ ಚೀಮಾರಿ ಹಾಕಿದೆ, ಅದನ್ನೆಲ್ಲ ಇಲ್ಲ, ಅದನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಇವತ್ತಿನ ಪೇಪರ್ ಅಲ್ಲಿದೆ. ನೋಡಿ, ಈಗ ಅನ್ಸರ್ ಅವರು ಹೇಳಿದ್ರು ಹಸಿರು ಪೀಠದಲ್ಲಿದೆ, ನಾನ್ ಸಿ ಆರ್ ಝಡ್ ಅಲ್ಲಿ ನಾವು ತೆಗಿಬೋದಲ್ಲ, ಯಾವ ಹಸಿರು ಪೀಠದಲ್ಲಿ ಇಲ್ಲ. ಇವರು ನೋಡಿ ಗೂಬೆ ಕೂತ್ಕೊಳಿಸಿದ್ದು 15 ದಿವಸದಲ್ಲಿ ಪ್ರತ್ಯೇಕ ಕರಾವಳಿ ನೀತಿಯನ್ನು ಮಾಡ್ತೇನೆ ಅಂತೇಳಿ ಒಂದು ಕಮಿಟಿಯನ್ನು ಮಾಡಿದ್ರು. ಈಗ 3.5 ವಾರ ಎಲ್ಲಿದ್ದಾರೆ ಸರ್ ಇವರು? ಅದು ಯಾಕೆ ಮಾಡಿದ್ರು? 1ನೇ ತಾರೀಕಿಗೆ ಮುಖ್ಯಮಂತ್ರಿ ಅವರು ಉಡುಪಿಗೆ ಬರ್ಲಿಕ್ಕಿತ್ತು, ನವೆಂಬರ್ 1ರಲ್ಲ. ಮೀಟಿಂಗ್ ಮಾಡ್ತೇವೆ ಅಂತೇಳಿ 3 ತಾರೀಕಿಗೆ ಮೀಟಿಂಗ್ ಮಾಡಿದ್ರು, ಒಂದು ಕಮಿಟಿ ಮಾಡಿದ್ರು, ಒಂದು 10-15 ಜನ ಕಮಿಟಿ ಮಾಡಿದ್ರು, ಮುಗಿತ ಅವ್ರ ಕೆಲಸ ಅಷ್ಟೇ. ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ, ಮಂಗಳೂರಿನವರು ಇದ್ದಾರೆ, ಕರಾವಳಿ ಅವರು ಇದ್ದಾರೆ. ಈತ ನಡುವೆ ಈಗ ಲೋಕೇಶ್ ಶೆಟ್ಟಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಶೆಟ್ಟಿ ಅವರೇ, ಈ ಒಂದು ವಿಚಾರದ ಕುರಿತಾಗಿ ತಾವೇನ್ ಹೇಳ್ತೀರಾ? ಸರ್, ಇದರಲ್ಲಿ ರಾಜಕೀಯದ ವ್ಯವಸ್ಥೆ ನಮ್ಮಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಏನೋ ಒಂದು ದ್ವಂದ್ವ ನೀನು ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಒಂದು ಒಬ್ಬ ಟೆಂಪೋ ಮಾಲೀಕನಾಗ್ಲಿ ಅಥವಾ ಲಾರಿ ಮಾಲೀಕನಾಗ್ಲಿ ಒಂದು ದುಡಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಈಗ ಒಬ್ಬ ಒಂದು ದಿವಸಕ್ಕೆ ಒಂದು 1,000 ಸಂಪಾದನೆ ಮಾಡಿಕೊಂಡು ಅವರ ಡ್ರೈವರ್ ಮಾಡಿಕೊಂಡು ಅಲ್ವಾ ಒಂದು ದುಡ್ಕೊಂಡು ಒಂದು ದುಡಿಮೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಅಂದ್ರೆ, ಇಲ್ಲಿ ಪೊಲೀಸ್ ಇಲಾಖೆಗಳು ಕೂಡ ಅದಕ್ಕೆ ನಾವು ಪೊಲೀಸ್ ಇಲಾಖೆಯನ್ನು ಡೈರೆಕ್ಟ್ ಆಗಿ ನಾನು ಹೇಳಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ಕಾರ್ಕಳ ಒಂದು ಸ್ಟೇಷನ್ ಗ್ರಾಮಾಂತರ ಪ್ರದೇಶದಲ್ಲಿ ಮಾನ್ಯ ಇವರು ಅಲ್ಲಿ ಗ್ರಾಮಾಂತರ ಪ್ರದೇಶದ ರಫೀಕ್ ಅಂತ ಒಂದು ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಬಿಟ್ರೆ ಬೇರೆ ಯಾವ ಸ್ಟೇಷನ್ ಅಲ್ಲಿ ಕೂಡ ಅಂತ ಒಂದು ಕೇಸ್ ಮಾಡಿಕೊಂಡು ಒಬ್ಬ ಟೆಂಪೋ ಮಾಲೀಕನಾಗಲಿ ಆಗಲಿ ಅಥವಾ ಲಾರಿ ಮಾಲೀಕನಾಗಲಿ ಒಂದು ಅವನಿಗೆ 50,000 ರೂಪಾಯಿ ಒಂದು ಫೈನ್ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಯಾವ ಸ್ಟೇಷನ್ ಅಲ್ಲಿ ಆಗ್ಲಿಲ್ಲ. ಆದ್ರೆ ಕಾರ್ಕಳ ಸ್ಟೇಷನ್ ಆಗ್ತದೆ. ಇದೊಂದು ರಾಜಕೀಯ ಒಂದು ಪಿತಿರಿ ಅಂತ ನನಗೆ ಅನ್ಸ್ತಾ ಇದೆ. ಯಾಕಂದ್ರೆ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಯಾವುದೋ ಒಂದು ದಿನವನ್ನು ದೃಢವಾಗಿ ತೆಗೆದುಕೊಳ್ತಿಲ್ಲ ಅಂತ ನಮ್ಗೆ ಒಂದು ಅನಿಸ್ತಾ ಇದೆ. ಒಂದು ಇದು ಯಾಕಂದ್ರೆ ಇದು ಅಲ್ಲಿ ಕಾರ್ಕಳ ಪ್ರದೇಶದಲ್ಲಿ ಒಂದು ಬಿಜೆಪಿ ಆಡಳಿತ ಇದೆ. ಇಲ್ಲಿ ಅವರಿಗೆ ತೊಂದರೆ ಆಗ್ಲಿ, ಇಲ್ಲಿ ಕಾಂಗ್ರೆಸ್ ನಾವು ಲೀಡರ್ ನಗಲು ಅವರು ನಾವು ಯಾವ್ದಾದ್ರು ಸಹಕಾರ ಮಾಡಿದ್ರೆ ಅಲ್ಲಿ ಅಂತ ಒಂದು ರಾಜಕೀಯ ನಿಲುವಲ್ಲಿ ವ್ಯವಸ್ಥೆ ಆಗ್ತದೆ ಸರ್. ಒಟ್ಟಾರೆಯಾಗಿ ರಾಜಕೀಯ ತಂತ್ರಗಳಿಗಾಗಿ ಇವರು ನಮ್ಮನ್ನ ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನಾಗೇಂದ್ರ ಅವರು, ತಮ್ಮಲ್ಲೇ ಒಂದು ಪ್ರಶ್ನೆ. ನೀವು ಕಾರ್ಮಿಕರಿಗೆ ನಿಜಕ್ಕೂ ಕೂಡ ಈಗ ಲಾರಿಯನ್ನು ಚಲಾಯಿಸುವಂತಹ ಅಥವಾ 1-2 ಲಾರಿಯ ಮಾಲೀಕರಿಗೆ ಎಷ್ಟರ ಮಟ್ಟಿಗೆ ನೀವು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಾ ಅಂತ. DC ಆಫೀಸ್ನಲ್ಲಿ ಈ ಹಿಂದೆ ನೀವೇ ಒಬ್ಬ ಒಂದು ಕಡೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿದ್ರಿ, ಇನ್ನೇನು ಮಾಡಬೇಕು ಅನ್ನೋ ಸಮಯದಲ್ಲಿ ಅದನ್ನ ಹಿಂಪಡೆದುಕೊಂಡ್ರಿ. ಸೊ ತಮ್ಮ ಲಾಭಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ? ತಮ್ಮ ಸತ್ಯವಾದ ಉತ್ತರ ಬೇಕಾಗಿದೆ. ಒಳ್ಳೆಯ ಪ್ರಶ್ನೆ ನೋಡಿ. ಇಲ್ಲಿ ನಮ್ಮನ್ನ ಇವತ್ತು ಕೂಡ ದಾರಿ ತಪ್ಪಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ದಾರಿ ತಪ್ಪಿಸಿದ್ರು ಅಂತ ಹೇಳ್ತಾರೆ. ನಿಮ್ಮ ಯಾರು ಮುಖ್ಯಸ್ಥರಿದ್ದೀರಾ, 4-5 ಜನ ಮಾತ್ರ ಅಲ್ಲಿ DC ಆಫೀಸ್ಗೂ ಅಥವಾ ಮಾತಾಡಿ ಬರ್ತೀರಾ? ಸೊ ಅಲ್ಲಿ ಏನ್ ಡೀಲ್ ಆಗ್ತದೆ, ಮತ್ತೇನಾಗ್ತದೆ? ಇಲ್ಲ, ಜಿಲ್ಲಾಧಿಕಾರಿ ಕಚೇರಿ ಹೋಗುವಾಗ ನಮ್ಮ ಒಂದು 15-16 ಜನ ತಂಡ ಹೋಗ್ತವೆ. ನಾವು 1-3 ಜನ ಹೋಗುದಿಲ್ಲ. ಅದರಲ್ಲಿ ಹೆಚ್ಚಿನವರು ನಮ್ಮ ಕಟ್ಟಡ ಸಾಮಗ್ರಿ ಸಾಗಾಟ ಲಾರಿ ಟೆಂಪೋ ಮಾಲಕರ ಸಂಘದವರು ಹೆಚ್ಚಿನವರು ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ನಮಗೂ ಗೊತ್ತುಂಟು ಇಂಥ ಒಂದು ಹೆಸರು ನಮಗೆ ಬರ್ತದೆ ಅಂತೇಳಿ, ಅದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. ನಾವು 7 ತಾರೀಕಿಗೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಕ್ಲಾಕ್ ಟವರಲ್ಲಿ ಅಂತೇಳಿ ಹೇಳಿದಾಗ, ನಮ್ಮನ್ನು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಯವರು ಕೂತ್ಕೊಳಿಸಿ ನೀವು ಪ್ರತಿಭಟನೆಯನ್ನು ಮಾಡಿದರೆ ಅದಕ್ಕೆ ವ್ಯತಿರಿಕ್ತವಾದ ನಾವು ಕಾನೂನನ್ನು ಹಾಕಬೇಕಾಗ್ತದೆ, ನಿಮ್ಮ ಲಾರಿಗಳ ಮೇಲೆ FIR ಹಾಕಬೇಕಾಗ್ತದೆ, ಆಗ ಅದನ್ನು ಕೋರ್ಟಲ್ಲಿ ಬಿಡಿಸಬೇಕು. ನೋಡಿ, ನಾನು ಹೋಗಿ ಒಂದು FIR ಹಾಕಿ ಒಬ್ಬನ ಗಾಡಿಯನ್ನು ಅಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಮಾಡಲಿಕ್ಕೆ ನಾನು ತಯಾರಿಲ್ಲ. FIR ಹಾಕ್ತೇನೆ ಅಂತೇಳಿ ಇವರು ಹೇಳಿದ್ದಾರೆ, ಮತ್ತೆ ಒಂದು ಮಾತು ಕೊಟ್ಟಿದ್ದಾರೆ, ನೀವು ಸಾಗಾಟ ಮಾಡಿ.
ಯಾವುದೇ ಲಿಖಿತವಾಗಿ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಆದೇಶ ಅಲ್ಲ, ನಮ್ಮ ಮಾನವೀಯತೆ ದೃಷ್ಟಿಯಲ್ಲಿ ನಾವು ಕೊಡ್ತೇವೆ, ನೀವು ಸಾಗಾಟ ಮಾಡಿ ಅಂತೇಳಿ ನಮ್ಮ ಇಡೀ ತಂಡದ ಎದುರಿಗೆ ಹೇಳಿದ್ದಾರೆ. ಆದ್ರೆ ಇವತ್ತು ಕೂಡ, ನಿನ್ನೆ ಕೂಡ ಅವರು ಜಿಲ್ಲಾಧಿಕಾರಿಯವರು ಹೇಳಿದ್ರು, ನೋಡಿ ನಮ್ಮವರಿಂದ ಯಾರು ಹಿಡಿಯಲಿಲ್ಲ, ಪೊಲೀಸ್ ಇಲಾಖೆಯವರು ಹಿಡಿದ್ರು ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ಕೊಡುವವರು ಇವರೇ, ಇವರು ಜಿಲ್ಲಾಧಿಕಾರಿ ಹೇಳಿದ್ದಾನೆ. ಆದ್ರೆ ನಾನು ಒಂದು ಹೇಳ್ತೇನೆ, ಇವತ್ತು ಅವರು ಲೋಕೇಶ್ ಅವರು ಹೇಳಿದಾಗ ಕೂಡ ಎಲ್ಲಿಯೂ ಕೂಡ ಉಡುಪಿಯಲ್ಲಿ ಆಗಲಿ ಬೇರೆ ಕಡೆ ಆಗಲಿ ನಮಗೆ ಇಂಥ ಒಂದು ತೊಂದರೆಯನ್ನು ಕೊಡಲಿಲ್ಲ. ಕಾರ್ಕಳದಲ್ಲಿ ಮಾತ್ರ ಅವ್ರು ಹೇಳಿದ್ರು ಬಿಜೆಪಿ ಕಾಂಗ್ರೆಸ್, ನಾನು ಅದನ್ನು ನಂಬುವುದಿಲ್ಲ. ಯಾಕೆ ಕಾರ್ಕಳದಲ್ಲಿ ಹಿಡಿದಾಗ ಹೋಗುವಂಥದ್ದು ಉಡುಪಿ ಗಾಡಿ, ಉಡುಪಿಯಲ್ಲಿ ಕಾಂಗ್ರೆಸ್ನವ್ರು ಹೋಗುದಿಲ್ವಾ? ಅಲ್ಲ, ಈತ ನಡುವೆ ಇನ್ನೋರ್ವ ಸಂತ್ರಸ್ತ ಕಾಲರ್ ಇದ್ದಾರೆ ಅಂತ ಹೇಳ್ಬೋದೇನೋ. ಇವತ್ತು 150 ಕಲ್ಲಿಗೆ 25,000 ರೂಪಾಯಿಗಳ ದಂಡವನ್ನ ವಿಧಿಸಿದಂತಹ ಕಟ್ಟಿ ಬಂದಂತಹ ಓರ್ವರು ನಮ್ಮೊಂದಿಗಿದ್ದಾರೆ. ಗಣೇಶ್ ಆಚಾರ್ಯರವರೇ, ತಮಗೆ ತಾವು ಈ ವಿಚಾರದ ಕುರಿತಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಒಂದು ದುಡಿಯುವರು, ನಾವೊಂದು ಟೆಂಪೋವನ್ನು ತಗೊಂಡು ನಾವು ಒಂದು ಕಡೆಗೆ ಹೋಗ್ತೇವೆ ಕಲ್ಲು ತಗೊಂಡು ಬರ್ಲಿಕ್ಕೆ ಅಂತ. ನಾವು ಈ ಒಂದು ಈ ಇದರಲ್ಲಿ ನಮ್ಗೆ ಯಾವುದು ಈ ಇದ್ರ ಜಿಲ್ಲಾ ಅಧಿಕಾರಿ ಅವ್ರದ್ದು ಸಹಾಯ ಇಲ್ಲ. ಇವ್ರು ನಾವು ಇದ್ರಲ್ಲಿ ಟೆಂಪೋಗೆ ಒಂದು ಲೋನ್ ಮಾಡಿ ಅದರದ್ದು ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ಕಟ್ಟಿ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಸಾಕ್ಬೇಕು ಸರ್. ಇವ್ರು ಏಕಾಏಕಿ ಟೆಂಪೋಗೆ ಒಂದು 25,000, ಲಾರಿಗೆ 50,000 ಫೈನ್ ಹಾಕಿ ನಮ್ಮ ಹೊಟ್ಟೆಗೆ ಕಳ್ಳಾಗ್ತಾರಲ್ಲ ಇವರು. ಇವ್ರು ಇದು ಯಾವ ನ್ಯಾಯ? ಇವರು ಜಿಲ್ಲಾಧಿಕಾರಿ ಅಧಿಕಾರಿಯವರಿಗೆ ಇವರಿಗೆ ಅಧಿಕಾರ ಇಲ್ವಾ? ಇವರಿಗೆ ಇದಕ್ಕೆ ಒಂದು ನಿಯಮ ಇಲ್ವಾ? ಇವರು ಕಲ್ಲಿನ ಕೋರೆಯವರಿಗೆ ಪರ್ಮಿಟ್ ಅನ್ನು ಕೊಡ್ಲಿ, ನಾವು ಅಲ್ಲಿಂದ ಹಣ ಕೊಟ್ಟು ಟ್ಯಾಕ್ಸ್ ಕಟ್ಟಿ ನಾವು ಕಲ್ಲು ತಗೊಂಡು ಬರ್ತೇವೆ. ಎಸ್ ಎಸ್, ಗಣೇಶ್ ಆಚಾರ್ಯರವರೇ, ತಮ್ಮ ಈ ಒಂದು ದೂರ ಏನಿದೆ ಇದಕ್ಕೆ ಸ್ಪಂದನದಿಂದ ಯಾವ ರೀತಿಯಾಗಿ ಸ್ಪಂದಿಸಲಿಕ್ಕೆ ಸಾಧ್ಯವಿದೆಯೋ ನಮ್ಮ ಟಿವಿ ಮಾಧ್ಯಮದಿಂದ ಖಂಡಿತವಾಗಿ ಕೂಡ ನಿಮಗೆ ಸ್ಪಂದನೆಯನ್ನು ನೀಡುತ್ತೇವೆ. ಎಸ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಒಟ್ಟಾರೆ ಆಗಿ ಇಲ್ಲಿ 50,000 ದುಡಿಮೆ ಆದ್ರೆ 50,000 ಕೂಡ ಅವರಿಗೆ ಕೊಟ್ಟು ಬರ್ಬೇಕಾಗ್ತದೆ. ಇಂಥ ಒಂದು ಅನಿವಾರ್ಯತೆ ಹೋಗುದು ತೊಳೆದು ಬರುದು ಇಷ್ಟು ಮಾತ್ರ. ಕಾರ್ಮಿಕರ 7 ತಾರೀಕಿದ ವಿಷಯ ಕೂಡ ಬಂತು ನೋಡಿ. ಆಗ ಆ ವ್ಯವಸ್ಥೆಯಲ್ಲಿ ನಾವು ಅದನ್ನ ಎಲ್ಲರೂ ನಾವು ಅವರ ಭರವಸೆಯ ಮೇರೆಗೆ ನಾವು ಹಿಂಪಡ್ಕೊಂಡಿದ್ದೇವೆ. ಹಿಂಪಡ್ಕೊಂಡದಂದೇಳಿ ನಮ್ಗೆ ಉಸ್ತುವಾರಿ ಸಚಿವರಾಗ್ಲಿ ಏನಾದ್ರು ಕೊಟ್ಟಿದ್ರೆ ನಾವು ಯಾಕೆ ಇವತ್ತು ಉಸ್ತುವಾರಿ ಸಚಿವರ ಮತ್ತೆ ಡಿ ಸಿ ಎಂ ಮೇಲೆ ನಾವು ಯಾಕೆ ಮಾತಾಡ್ತೇವೆ? ನಾವು ಏನಾದ್ರೂ ಲಂಚ ತಗೊಂಡಿದ್ರೆ ಅಥವಾ ನಾವು ಅವರ ಭಿಕ್ಷೆಗೆ ನಾವೇನಾದ್ರೂ ಕೈಬೇಡಿ ತಗೊಂಡಿದ್ರೆ ಇವತ್ತು ನಾವು ಅವರ ಮುಂದೆ ಯಾಕೆ ಮಾತಾಡ್ತೇವೆ? ಭಿಕ್ಷಾಟನೆಯನ್ನ ಬೇಡಿ ಆದ್ರೂ ಇವತ್ತು ನಾವು ಆ ಗಾಡಿಗಳಿಗೆ ವಿಧಿಸಿದ ಹಣವನ್ನು ನಾವು ಜಿಲ್ಲಾಡಳಿತಕ್ಕೆ ಕಟ್ಟಬೇಕು ಎಂಬ ಏಕ ನಿರ್ಧಾರ ನಿನ್ನೆ ತಗೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ಇದೇ ರೀತಿ ಇದು ಅತಿಕ್ತಾ ಬಂದಿದ್ದಾರೆ. ಒಂದು ವಾರದೊಳಗೆ ಆಗದಿದ್ದರೆ ನಮ್ಮ ಮಕ್ಕಳು ಕೂಡ ಕಾಲೇಜಲ್ಲೆಲ್ಲ ಕಲಿತಾ ಇದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಹೇಳಿ ಕಾಲೇಜಿನಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟು ಮಾಡ್ತೇವೆ, ನಮ್ಮ ಕಾರ್ಮಿಕರೆಲ್ಲ ಸೇರಿಕೊಂಡು ನೋಡಿ ಇದು ಎಲ್ಲಿಯವರೆಗೆ ಹೋಗ್ತೆ ಅಂತ ಹೇಳಿದರೆ ಇವತ್ತು ನಾವು ಸ್ವಲ್ಪ ಜನ ಬಂದಿದ್ದೇವೆ. ಇದರ ಪರಿಣಾಮವನ್ನು ಇವತ್ತು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಯಾವ ರೀತಿ ಜನರ ಹೋರಾಟಕ್ಕೆ ಬಂದಿತ್ತು ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಜಲ್ಲಿಕಟ್ಟುಗಿಂತಲೂ ಗಂಭೀರವಾಗಿರ್ತಕ್ಕಂಥ ಜೀವನ ಅವರು ಅಲ್ಲಿ ಒಂದು ಆಚಾರ ವಿಚಾರದ ಬಗ್ಗೆ ಅಲ್ಲಿ ಅಷ್ಟು ಹೋರಾಟ ಮಾಡಿದಾಗ ಪ್ರಧಾನಮಂತ್ರಿ ಅವರ ತನಕ ಮುಖ್ಯಮಂತ್ರಿ ಹೋಗಿ ಅದನ್ನ ಸರಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲಿಯೇ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇಲ್ಲ. ಅದು ಮಾತ್ರ ಅಲ್ಲ, ಇದೇ ಹೋರಾಟವನ್ನು ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ನಮಸ್ತೆ, ಹೇಳಿ. ಇದು ಶೈಲೇಂದ್ರ ಶೆಟ್ಟಿ ಅಂತೇಳಿ, ಬಿಜೆಪಿ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಮಾತಾಡ್ತಿರೋದು. ಹೇಳಿ ಹೇಳಿ ಶೈಲೇಂದ್ರ ಅವರೇ. ಸರಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೆ. ಈ ಇದರ ಉದ್ದೇಶ ಇರ್ಬೋದು, ನೀವು ಕಾರ್ಮಿಕ ಪ್ರಕೋಷ್ಠದವರು ನೀವ್ ಯಾಕೆ ಇಲ್ಲಿಗೆ ಬರ್ತೀರಾ, ಮಾಲಕರ ಸಂಘದಲ್ಲಿ ಏನು ಇಲ್ಲವಲ್ಲ ಅಂತ ಆ ಪ್ರಶ್ನೆ ಕೆಲವರಿಗೆ ಬಂದಿದೆ ತಲೆಯಲ್ಲಿ. ಅದಕ್ಕೆ ನಂದೊಂದು ನೇರದ ಉತ್ತರ, ಈ ಮಾಲೀಕರು ಇದ್ರೆ ಕಾರ್ಮಿಕರು ಇರೋದು. ಮಾಲೀಕರು ಇಲ್ಲಿ ಇವ್ರು ತೊಂದರೆ ಪಡ್ಕೊಂಡ್ರ ಅವಾಗ ಕಾರ್ಮಿಕನಿಗೆ ಆ ಕೆಲಸ ಇಲ್ಲ, ಅವನು ಎಲ್ಲಿ ಹೋಗೋದು? ಅಲ್ಲ, ಅವ ಕೆಲಸ ಕೊಟ್ರೆ ತಾನೆ ಈತ ಮಾಡ್ಲಿಕ್ಕೆ. ಹೌದೌದು. ಈಗ ನೇರ ಮಾಲೀಕರ ವಿಚಾರಕ್ಕೆ ಬರುವ, ಈಗ ಲಾರಿ ಅವರಿಗೆ ಪರ್ಮಿಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂದ್ರೆ ಅವ್ರ ವಿಚಾರ ಇಷ್ಟೇ, ಪರ್ಮಿಟ್ ನ ಕೊರತೆ. ಇದಕ್ಕೆ ಸಂಬಂಧಪಟ್ಟಂತೆ ಅದು ಕಮಿಟಿ
ಒಬ್ಬರ ಅಧಿಕಾರಿ ರಿಟೈರ್ಡ್ ಆಗಿ ಒಂದು ವರ್ಷ ಆಗಿದೆ, ಆ ಕಮಿಟಿಯನ್ನು ಅವರು ಪುನರ್ ಇದು ಮಾಡಲಿಲ್ಲ, ನಿರ್ಮಾಣ ಮಾಡಲಿಲ್ಲ, ಅದು ಅಲ್ಲಿಗೆ ಸ್ತಬ್ಧವಾಗಿದೆ. ಇದರದ್ದು ಯಾರು ಜವಾಬ್ದಾರಿ? ಇಲ್ಲೇ ಡಿ ಸಿ, ಇಲ್ಲಿ ಉಸ್ತುವಾರಿ ಮಂತ್ರಿ, ಇವರು ಅದಕ್ಕೆ ಬೇಕಂತ ಸಂಬಂಧಪಟ್ಟಂತಹ ಇವರನ್ನು ನೇಮಕ ಮಾಡಬೇಕು. ಇದರಿಂದ ಹಲವು ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅನ್ನುವಂತ ಉದ್ದೇಶ ಅವರು ತಿಳ್ಕೊಳ್ಬೇಕಿತ್ತು. ಇದಕ್ಕೆ ಏನು ಒಂದು ಪ್ರತಿಕ್ರಿಯೆ ನೀಡಲಿಲ್ಲ. ಹೇಳೋದಾಯ್ತು, ಈಗ ಈ ತರ ಈ ತರ ಕಲ್ಲು ಕೋರಿಗೆ ಪರ್ಮಿಟ್ ಇಲ್ಲ, ಆ ಗಾಡಿ ಹಿಡಿದು ಈ ಗಾಡಿ ಹಿಡಿದು, ಅದಕ್ಕೆ ಏನಾದ್ರೆ ಇದು ಇದೆಯಾ? ಸ್ಪಂದನೆಯನ್ನ ಜನ ಕೇಳುವಕ್ಕಿಂತ ಮೊದ್ಲೇ ಅವ್ರು ಮಾಡ್ಬೇಕು. ಈಗ ಜನ ಕೇಳಿ ಕೂಡ ಆಯ್ತು, ಅವ್ರು ಖಂಡಿತವಾಗಿ ಕೂಡ ಸ್ಪಂದನೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಕರೆಗಾಗಿ ಧನ್ಯವಾದಗಳು. ಅನ್ಸರ್ ಅಹಮದ್ ರವರೇ, ಕಡೆಯದಾಗಿ ಈ ವಿಚಾರದ ಕುರಿತಾಗಿ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಇವತ್ತೇನು ಪ್ರತಿಭಟನೆಯನ್ನು ಮಾಡಿ ಒಂದು ವಾರದ ಸಮಯಾವಕಾಶವನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದೇವೆ. ಆ ಸಮಯಾವಕಾಶದ ಒಳಗಡೆ ಜಿಲ್ಲಾಡಳಿತ ನಮ್ಮ ಮನವಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದನೆ ನೀಡಬೇಕು. ಇಲ್ಲವಾದ ಪಕ್ಷದಲ್ಲಿ ಎಲ್ಲೆಲ್ಲಿ ಅನಧಿಕೃತವಾಗಿ ನಡೀತಾ ಇದೆ, ಎಲ್ಲೆಲ್ಲಿ ಅಕ್ರಮವಾಗಿ ಸಾಕಟವಾಗ್ತಾ ಇದೆ, ಅದು ಎಲ್ಲವನ್ನು ನಿಲ್ಲಿಸಬೇಕು. ಒಂದು ವೇಳೆ ನಮ್ಮ ಬೇಡಿಕೆಗೆ ಸರಿಯಾಗಿ ಸ್ಪಂದನೆ ಸಿಗದ ಪಕ್ಷದಲ್ಲಿ ನಾವು ಹೈವೇಯಲ್ಲಿ ಮಂಗಳೂರಿಂದ ಎಷ್ಟು ಅಕ್ರಮವಾಗಿ ಬರ್ತದೆ ಎಲ್ಲವನ್ನು ನಿಲ್ಲಿಸ್ತೇನೆ. ಆ ಸಮಯದಲ್ಲಿ ಏನಾದರೂ ಆಕ್ರೋಶಕ್ಕೆ ಒಳಗಾದಂಥ ಜನರಿಂದ ಏನಾದರೂ ಅನಾಹುತ ಸಂಭವಿಸಿದ್ದೆ ಆದಲ್ಲಿ ಅದಕ್ಕೆ ನೇರ ಹೊಣೆಯನ್ನು ಜಿಲ್ಲಾಡಳಿತ ಹೊರಬೇಕಾಗ್ತದೆ. ಹಾಗಾಗಿ ಅಂತಹ ಒಂದು ಅಹಿತಕರ ಘಟನೆಗೆ ಆಸ್ಪದ ನೀಡಬಾರ್ದು. ಜನರ ಒಂದು ನಾವೇನು ಬೇಡದ ಕೇಳ್ತಾ ಇಲ್ಲ, ಇವರು ನೋಡಿ ಕಾನೂನು ಅಂತೇಳಿ ಕಾನೂನು ಇರೋದು ಜನರಿಗೋಸ್ಕರ ಅಲ್ಲ, ಜನರನ್ನು ಬಲಿಕೊಡಿಗೋಸ್ಕರ ಅಲ್ಲ. ಇವರಿಗೆ ಆ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಬಿ ಆರ್ ಶೆಟ್ಟರ್ ದೊಡ್ಡ ಉದ್ಯಮಿ ಕೊಟ್ಟು, ಅದಕ್ಕೆ ಕಾನೂನು ಇಲ್ಲ, ಕೇವಲ 3 ತಿಂಗಳು ಆದಂತಹ ಪ್ರಕ್ರಿಯೆ ಅದು. ಇವರಿಗೊಂದು ಹಸಿರು ಪೀಠದಲ್ಲಿ ಒಂದು ಸ್ಟೇ ವಿಕೆಟ್ ಮಾಡ್ಲಿಕ್ಕೆ ಇವ್ರಿಗೆ ಆಗುದಿಲ್ಲ ಅಂತ ಆದ್ರೆ ಅದೇ ಸ್ಟೇ ಎತ್ತಿನ ಒಳಗಿತ್ತು, ಇವ್ರು ವಿಕೆಟ್ ಮಾಡಿಸ್ಕೊಂಡು ಬಂದಿಲ್ವಾ? ಯು ಪಿ ಸಿ ಎಲ್ ಗಿತ್ತು ಇರ್ಲಿಲ್ವಾ? ಎಂ ಆರ್ ಪಿ ಎಲ್ ಗಿತ್ತಿರ್ಲಿಲ್ವಾ? ಅಂದ್ರೆ ಎಲ್ಲಿ ಕೋಟಿಗಟ್ಟಲೆ ಸಿಕ್ತದೆ ಅಲ್ಲಿ ಕೇವಲ 10ರಿಂದ 15 ದಿವಸ ಸಾಕು. ಪಾಪ ಬಡವರ ಹತ್ರ ಕೊಡ್ಲಿಕ್ಕೆ ಏನಿಲ್ಲ ಇವ್ರ ಹತ್ರ. ಬಡವ ಈಗ ಇವತ್ತು ಕೇಳಿ, ಇವ್ರು ಬಾಯ್ಬಿಟ್ಟು ಕೇಳಿ ಎಷ್ಟು ಯೋಗ್ಯತೆ ಏನಂತೇಳಿ, ನಾವು ಕೊಡ್ತೀವಿ ಒಟ್ಟು ಮಾಡ್ಕೊಂಡು, ಇವ್ರು ಹಣೆ ಬರೋ ನಿಷ್ಠ ಅಂತಾಯ್ತು. ಅದಾದ್ರೂ ಮಾಡ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರ ನಡೆಸುವಂತದ್ದು. ಯಾಕೆ ಸುಮ್ನೆ ಆದ್ರು ಅಂಜರ್ 1.5 ತಿಂಗಳಲ್ಲಿ 80,000ಕ್ಕಿಂತ ಜಾಸ್ತಿ ಫೈನ್ ಅನ್ನು ಹಾಕಿದ್ದಾರೆ. ಮತ್ತೆ 1,000,000 1 ಕೋಟಿ ಹತ್ರ ಹತ್ರ ಬಂತು ಈಗ ನೋಡಿ, ಅದು ದರೋಡೆ ಅಲ್ವಾ? ಕಾನೂನಿನ ಹೆಸರನ್ನ ಹೇಳಿಕೊಂಡು ದರೋಡೆ. ತಮ್ಗಿಬ್ಬರಿ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಇದು ಕೇವಲ ಆಕ್ರೋಶದ ನುಡಿಗಳಲ್ಲ, ಇದು ಮನಸ್ಸಿನಲ್ಲಿರ್ತಕ್ಕಂತ ದುಃಖವನ್ನ ಇವತ್ತು ಅವರು ಆಕ್ರೋಶವನ್ನ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇನ್ನೂ ಕೂಡ ಸ್ಪಂದನೆಯನ್ನು ನೀಡದೇ ಇದ್ರೆ, ಈ ಹಿಂದೆ ಇದ್ದಂತ ಮರಳಿನ ವಿಚಾರದ ಕುರಿತಾಗಿ 6.5 ತಿಂಗಳ ಕಾಲ ಕೆಲಸವಿಲ್ಲದೆ ಮನೆಯಲ್ಲಿ ಕೂತ್ಕೊಂಡ್ರು ಅಂತ ಮೇಸ್ತ್ರಿಗಳು ಇನ್ನೇನು ಕೆಲಸವನ್ನ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಇದೀಗ ಕಲ್ಲು ಕೋರೆಯ ವಿಚಾರದ ಕುರಿತಾಗಿ ಮತ್ತೆ ತಕರಾರು ಎತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಸುತ್ತಮುತ್ತಲಿನ ಯಾವುದೇ ವ್ಯಾಪ್ತಿಯಲ್ಲಿ ಇಲ್ಲದಂತಹ ವಿಚಾರವನ್ನ ಉಡುಪಿಯಲ್ಲಿ ಆ ಒಂದು ಹೊಸ ಹೊಸ ಕಾನೂನುಗಳನ್ನು ತರಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇದೆ? ಜನರಿಗೆ ಯಾಕೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ? ಯಾಕೆ ಇಲ್ಲಿ ಯಾಕೆ ಚರ್ಚೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ? ಪ್ರತಿಯೊಂದನ್ನು ಕೂಡ ಉಡುಪಿ ಬೆಂಗಳೂರಿಗೆ ಹೋಗಿ ಯಾಕೆ ಚರ್ಚೆಯನ್ನು ಮಾಡಬೇಕಾಗ್ತದೆ? ಅನೇಕ ವಿಚಾರಗಳನ್ನ ಇವತ್ತು ಚರ್ಚೆಗೆ ತಮ್ಮೆದುರಿಗೆ ಪ್ರಶ್ನೆಯಾಗಿ ಇಡ್ತಾ ಇದ್ದೇವೆ. ನಿಮ್ಮನ್ನ ಅಲ್ಲಿ ಕೂಳಿಸಿದವರು ನಾವೇ, ಬೇರಾರು ಅಲ್ಲ ಅನ್ನುವಂತಹ ಮಾತನ್ನ ಇವತ್ತು ಜನತೆ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಚರ್ಚೆ ಇನ್ನೂ ಕೂಡ ಮುಂದುವರಿತದೆ, ಬಟ್ ಸಮಯದ ಅಭಾವದಿಂದ ಇವತ್ತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಮಾಹಿತಿಗಳನ್ನು ಹೊತ್ತು ನಾನು ನಿಮ್ಮೆದುರಿಗೆ ಬರ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.